ಹಲೋ ಗೆಳೆಯರೇ, ನಮ್ಮ ಲೈಕ್ಸ್ ಬೆಂಗಳೂರು ಚಾನೆಲ್ನ ಪ್ರಿಲಿಮ್ಸ್ ಮ್ಯಾರಥಾನ್ 2021 ಸೀರೀಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನದ ವಿಡಿಯೋದಲ್ಲಿ ನಾವು ಭಾರತದಲ್ಲಿರುವಂತಹ ಬಯೋಸ್ಪಿಯರ್ ರಿಸರ್ವ್ಸ್ನ ಬಗ್ಗೆ ನೋಡೋಣ. ಮೊದಲನೇದಾಗಿಲ್ಲಿ ನಾವು ಬಯೋಸ್ಪಿಯರ್ ರಿಸರ್ವ್ ಅಥವಾ ಜೀವಗೋಳ ಮೀಸಲು ಪ್ರದೇಶ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಬಯೋಸ್ಪಿಯರ್ ರಿಸರ್ವ್ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಡೆಸಿಗ್ನೇಷನ್ ಕೊಟ್ಟಿರುವಂತಹ ಒಂದು ನೈಸರ್ಗಿಕ ಅಂದರೆ ನ್ಯಾಚುರಲ್ ಲ್ಯಾಂಡ್ಸ್ಕೇಪ್ ಆಗಿರ್ಬೋದು ಅಥವಾ ಸಾಂಸ್ಕೃತಿಕ ಅಥವಾ ಕಲ್ಚರಲ್ ಲ್ಯಾಂಡ್ಸ್ಕೇಪನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ. ಈ ಬಯೋಸ್ಪಿಯರ್ ರಿಸರ್ವ್ ಟೆರಿಸ್ಟೋರಿಯಲ್ ಆಗಿರ್ಬೋದು ಅಂದರೆ ಭೂಮಿಯ ಮೇಲಿರುವಂಥದ್ದಾಗಿರ್ಬೋದು ಅಥವಾ ಕೋಸ್ಟಲ್ ಪ್ರದೇಶದಲ್ಲಿರುವಂಥದ್ದಾಗಿರ್ಬೋದು ಅಥವಾ ಮೆರೈನ್ ಪ್ರದೇಶದಲ್ಲಿ ಇರುವಂಥದ್ದಾಗಿರ್ಬೋದು ಅಥವಾ ಇವೆಲ್ಲದರ ಕಾಂಬಿನೇಷನ್ ಕೂಡ ಆಗಿರ್ಬೋದು. ಸೊ ಜ್ಞಾಪಕ ಇಟ್ಕೊಳ್ಳಿ, ಯಾವುದೇ ಒಂದು ಪ್ರದೇಶಕ್ಕೆ ಅಥವಾ ನೈಸರ್ಗಿಕ ಪ್ರದೇಶ ಅಥವಾ ಸಾಂಸ್ಕೃತಿಕ ಪ್ರದೇಶ ಭೂಮಿಯ ಮೇಲಿರುವಂಥದ್ದು ಅಥವಾ ಜಲತತ್ವ ಇರುವಂಥ ಪ್ರದೇಶಕ್ಕೆ ನಾವು ಇಂಟರ್ನ್ಯಾಷನಲ್ ಡೆಸಿಗ್ನೇಷನನ್ನು ಕೊಟ್ಟು ಅದನ್ನು ಬಯೋಸ್ಪಿಯರ್ ರಿಸರ್ವ್ ಅಂತ ಕರೆಯುವಂಥದ್ದು. ಸೊ ಯಾಕೆ ನಾವು ಒಂದು ಪ್ರದೇಶವನ್ನು ಬಯೋಸ್ಪಿಯರ್ ರಿಸರ್ವ್ ಅಂತ ಕರಿತೀವಿ ಅನ್ನೋದು ಎರಡನೇ ಪ್ರಶ್ನೆ. ಇದಕ್ಕೆ ಉತ್ತರ ಏನು ಅಂತ ಹೇಳಿದ್ರೆ, ಯಾವಾಗಲೂ ಒಂದು ಯಾವುದೇ ಒಂದು ದೇಶದಲ್ಲಿ ನೋಡಿರ್ಬೋದು ನೀವು, ಯಾವಾಗಲೂ ನಾವು ಎಕನಾಮಿಕ್ ಡೆವಲಪ್ಮೆಂಟ್ ಅಥವಾ ಬೆಳವಣಿಗೆಯನ್ನು ಅಪೇಕ್ಷಿಸುತ್ತಾ ನಾವು ಪರಿಸರ ಸಂರಕ್ಷಣೆಯನ್ನು ಕಳ್ಕೊತಿದ್ದೀವಿ ಅಥವಾ ಎನ್ವಿರಾನ್ಮೆಂಟ್ ನಶಿಸುತ್ತಿದೆ. ಸೊ ಈ ಎನ್ವಿರಾನ್ಮೆಂಟ್ ಮತ್ತು ಎಕನಾಮಿಯ ಡೆವಲಪ್ಮೆಂಟ್ ವರ್ಸಸ್ ಕನ್ಸರ್ವೇಷನ್ ಈ ಡಿಬೇಟಿಗೆ ಉತ್ತರನೇ ಬಯೋಸ್ಪಿಯರ್ ರಿಸರ್ವ್. ಯಾಕಂತ ಹೇಳಿದ್ರೆ ಬಯೋಸ್ಪಿಯರ್ ರಿಸರ್ವ್ಸ್ನಲ್ಲಿ ಕೋ ಎಕ್ಸಿಸ್ಟೆನ್ಸ್ ಅಂದರೆ ಮಾನವ ತನಗೆ ಬೇಕಾಗಿರುವಂಥ ಅನುಕೂಲಗಳನ್ನು ಯಾವ ರೀತಿ ಪಡ್ಕೊಳ್ಬೇಕು, ಆ ಅನುಕೂಲ ಪಡ್ಕೊಳ್ತಾನೆ, ಯಾವ ರೀತಿ ಎನ್ವಿರಾನ್ಮೆಂಟ್ನ ಕನ್ಸರ್ವೇಷನ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ನಶಿಸೋದನ್ನು ತಡೆಗಟ್ಟಬೇಕು, ಇವೆರಡರನ್ನ ಬ್ಯಾಲೆನ್ಸ್ ಮಾಡೋದೇ ಬಯೋಸ್ಪಿಯರ್ ರಿಸರ್ವ್ ಅಂತ ಕರೆಯುವಂಥದ್ದು. ಸೊ ಈ ಜ್ಞಾಪಕ ಇಟ್ಕೊಳ್ಳಿ, ಬಯೋಸ್ಪಿಯರ್ ರಿಸರ್ವ್ ನಮಗೆ ಕೋ ಎಕ್ಸಿಸ್ಟೆನ್ಸನ್ನು ಟೀಚ್ ಮಾಡುವಂಥದ್ದು, ಅಂದರೆ ಮಾನವನಿಗೂ ಅನುಕೂಲವಾಗುವಂಥದ್ದು ಮತ್ತು ಪರಿಸರಕ್ಕೂ ಸಂರಕ್ಷಣೆ ಮಾಡುವಂಥ ರೀತಿಯಲ್ಲಿ ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿ ಡೆವಲಪ್ಮೆಂಟ್ ಮತ್ತು ಕನ್ಸರ್ವೇಷನನ್ನು ಯಾವ ರೀತಿ ಬ್ಯಾಲೆನ್ಸ್ಡ್ ಆಗಿ ಮಾಡಬೇಕು ಅನ್ನೋದನ್ನೇ ಬಯೋಸ್ಪಿಯರ್ ರಿಸರ್ವ್ ಅನ್ನೋ ಕಾನ್ಸೆಪ್ಟ್ ನಮಗೆ ಟೀಚ್ ಮಾಡುವಂಥದ್ದು. ಮುಂದೆ ನಾವು ನೋಡ್ತೀವಿ ಯಾವ ರೀತಿ ಕೋರ್ ಝೋನ್ ಬಫರ್ ಝೋನ್ಗಳಲ್ಲಿ ಈ ಬ್ಯಾಲೆನ್ಸನ್ನು ನಾವು ಮೇಂಟೈನ್ ಮಾಡ್ತಿರುವಂಥದ್ದು. ಈ ಬಯೋಸ್ಪಿಯರ್ ರಿಸರ್ವ್ ಅನ್ನೋ ಕಾನ್ಸೆಪ್ಟನ್ನು ಯುನೈಟೆಡ್ ನೇಷನ್ ಎಜುಕೇಷನ್ ಸೈಂಟಿಫಿಕ್ ಆ್ಯಂಡ್ ಕಲ್ಚರಲ್ ಆರ್ಗನೈಸೇಷನ್ ಅಥವಾ ಯುನೆಸ್ಕೋ ಅವರ ಮ್ಯಾಬ್ ಅಂದರೆ ಮ್ಯಾನ್ ಆ್ಯಂಡ್ ಬಯೋಸ್ಪಿಯರ್ ಪ್ರೋಗ್ರಾಮ್ನ ಮೂಲಕ ಬಯೋಸ್ಪಿಯರ್ ರಿಸರ್ವ್ಸ್ ಅನ್ನೋ ಕಾನ್ಸೆಪ್ಟ್ನ 1971 ಇಂಟ್ರೊಡ್ಯೂಸ್ ಮಾಡಿದರು. ಇದರ ಉದ್ದೇಶ ನಾನು ಹೇಳಿದ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಡೆವಲಪ್ಮೆಂಟ್ ಮಾಡುವಂಥದ್ದು. ಬ್ಯಾಲೆನ್ಸ್ ಅಂದ್ರೇನು? ಎಕನಾಮಿಕ್ ಡೆವಲಪ್ಮೆಂಟ್ನ ಜೊತೆ ಎನ್ವಿರಾನ್ಮೆಂಟ್ ಕನ್ಸರ್ವೇಷನ್ನ ಕೂಡ ಮಾಡುವಂಥದ್ದು. ಈ ನಿಟ್ಟಿನಲ್ಲಿ ಬಯೋಸ್ಪಿಯರ್ ರಿಸರ್ವ್ಸ್ಗೆ ಮೂರು ಮೂಲ ಉದ್ದೇಶಗಳಿರುತ್ತೆ. ಮೊದಲನೇ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮಲ್ಲಿ ಇರುವಂತಹ ಡೈವರ್ಸಿಟಿ ಅಥವಾ ಜೈವಿಕ ವೈವಿಧ್ಯತೆ ಏನಿದೆ ಅದನ್ನು ನಾವು ಕನ್ಸರ್ವೇಷನ್ ಮಾಡುವಂಥದ್ದು. ಎರಡನೇದು, ನಾವು ರಿಸರ್ಚ್ ಮತ್ತು ಮಾನಿಟರಿಂಗ್ ಮಾಡುವಂಥ ಮುಖಾಂತರ ಯಾವ ರೀತಿ ಈ ಜೈವಿಕ ವೈವಿಧ್ಯತೆಯನ್ನು ಹೆಚ್ಚುಗೊಳಿಸಬಹುದು ಅನ್ನೋದು. ಮೂರನೇದಾಗಿ, ಆ ಒಂದು ನೈಸರ್ಗಿಕ ಪ್ರದೇಶದಲ್ಲಿ ಉಳ್ಕೊಂಡಿರುವಂತಹ ಜನಸಾಮಾನ್ಯರಿಗೆ ಯಾವ ರೀತಿ ತಮ್ಮ ಲೈವ್ಲಿಹುಡ್ ಅಥವಾ ಆದಾಯವನ್ನು ಗಳಿಸಬೇಕು ಅನ್ನೋದ್ರ ಬಗ್ಗೆ ಸಸ್ಟೈನಬಲ್ ಡೆವಲಪ್ಮೆಂಟ್ ಮಾಡೆಲ್ನ ಕೂಡ ಒಂದು ಉದ್ದೇಶವಾಗಿ ಬಯೋಸ್ಪಿಯರ್ ರಿಸರ್ವ್ಸ್ನಲ್ಲಿ ಇಟ್ಕೊಂಡಿರುವಂಥದ್ದು. ಮುಂದುವರೆದು 1971 ಯುನೆಸ್ಕೋ ಮ್ಯಾಬನ್ನು ಪ್ರೋಗ್ರಾಮನ್ನು ಲಾಂಚ್ ಮಾಡುತ್ತೆ. ಯಾಕಂತ ಹೇಳಿದ್ರೆ, ನಾನು ಆಲ್ರೆಡಿ ಹೇಳಿರುವಂಥ ರೀತಿಯಲ್ಲಿ ಮಾನವ ಮತ್ತು ಪರಿಸರ ನಡುವೆ ಇರುವಂತಹ ರಿಲೇಷನ್ಶಿಪ್ಪನ್ನು ಇಂಪ್ರೂವ್ ಮಾಡಬೇಕು. ಆ ರಿಲೇಷನ್ಶಿಪ್ನ ಸೈಂಟಿಫಿಕ್ ಮೆಥಡಾಲಜಿ ಮುಖಾಂತರ ಇಂಪ್ರೂವ್ ಮಾಡೋದ್ರಿಂದ ನಾವು ಸಂರಕ್ಷಣೆ ಮತ್ತು ಬೆಳವಣಿಗೆ ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗ್ಬೋದು ಅನ್ನೋ ಉದ್ದೇಶದಿಂದ ಯುನೆಸ್ಕೋ ಮ್ಯಾಪ್ ಪ್ರೋಗ್ರಾಮ್ನ ಲಾಂಚ್ ಮಾಡುತ್ತೆ. ಮ್ಯಾಪ್ ಮುಖಾಂತರ ಮಾಡುವಂಥ ಬಯೋಸ್ಪಿಯರ್ ರಿಸರ್ವ್ಸ್ನ ಮೂರು ಕರ್ತವ್ಯಗಳೇನು ಅಥವಾ ಫಂಕ್ಷನ್ಸ್ಗಳೇನು ಅಂತ ಹೇಳಿದ್ರೆ, ಮೊದಲನೇದಾಗಿ ಬಯೋಡೈವರ್ಸಿಟಿ ಜೈವಿಕ ವೈವಿಧ್ಯತೆಯನ್ನು ನಾವು ಸಂರಕ್ಷಣೆ ಮಾಡುವಂಥದ್ದು. ಎರಡನೇದಾಗಿ ಎಕನಾಮಿಕ್ ಮತ್ತು ಸೋಷಿಯಲ್ ಡೆವಲಪ್ಮೆಂಟ್ನ ಅಚೀವ್ ಮಾಡುವಂಥದ್ದು. ಮೂರನೇದಾಗಿ ಅಲ್ಲಿರುವಂತಹ ಜೈವಿಕ ವೈವಿಧ್ಯತೆಯ ಅಧ್ಯಯನ ಮಾಡುವಂಥ ಮುಖಾಂತರ ಅಕಾಡೆಮಿಕ್ ಮತ್ತು ರಿಸರ್ಚ್ ಸಪೋರ್ಟನ್ನು ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ಯಾವುದೇ ಒಂದು ಬಯೋಸ್ಪಿಯರ್ ರಿಸರ್ವ್ಸನ್ನು ನಾವು ಮೂರು ಝೋನ್ಗಳ ಅಥವಾ ಮೂರು ವಲಯಗಳಾಗಿ ಡಿವೈಡ್ ಮಾಡ್ತೀವಿ. ಸೊ ಇಲ್ಲಿ ನೀವು ನೋಡ್ತಿರ್ಬೋದು, ಈ ವಲಯವನ್ನು ನಾವು ಕೋರ್ ಏರಿಯಾ ಅಂತ ಕರಿತೀವಿ. ಎರಡನೇದಾಗಿ ಇದರ ಸುತ್ತ ಇರುವಂಥ ಈ ಜಾಗವನ್ನು ನಾವು ಬಫರ್ ಏರಿಯಾ ಅಂತ ಕರಿತೀವಿ. ಅದಕ್ಕೆ ಕಡೆಯಾಗಿರುವಂಥ ಅಥವಾ ಪೆರಿಫರಲ್ ಇರುವಂಥ ಏರಿಯಾನ ನಾವು ಟ್ರಾನ್ಸಿಷನ್ ಏರಿಯಾ ಅಂತ ಕರಿತೀವಿ. ಸೊ ಇಡೀ ಬಯೋಸ್ಪಿಯರ್ ರಿಸರ್ವ್ಸ್ನಲ್ಲಿ ಒಟ್ಟಿಗೆ ಒಳಗಡೆ ಇರುವಂಥ ಈ ಪ್ರದೇಶವನ್ನು ನಾವು ಕೋರ್ ಏರಿಯಾ ಅಂತ ಕರಿತೀವಿ. ಈ ಒಂದು ಕೋರ್ ಏರಿಯಾದಲ್ಲಿ ಯಾವುದೇ ರೀತಿಯ ಮಾನವನ ಆಕ್ಟಿವಿಟೀಸ್ಗಳಿಗೆ ಅಲೋ ಮಾಡುವುದಿಲ್ಲ, ಅಂದರೆ ಕಂಪ್ಲೀಟ್ ಪ್ರೊಟೆಕ್ಷನನ್ನು ನಾವು ಕೋರ್ ಏರಿಯಾದಲ್ಲಿ ಇರುತ್ತೆ, ಅಂದರೆ ರಿಗರಸ್ ಪ್ರೊಟೆಕ್ಷನ್ ಇರುತ್ತೆ. ಸೊ ಇಲ್ಲಿ ನಾವು ಕನ್ಸರ್ವೇಷನ್ಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವಂಥದ್ದು. ಓಕೆ, ನೆಕ್ಸ್ಟ್ ಬರುವಂಥದ್ದು ಬಫರ್ ಏರಿಯಾ, ಅಂದರೆ ಕೋರ್ ಏರಿಯಾ ಸುತ್ತಲಿನ ಪ್ರದೇಶವನ್ನು ನಾವು ಬಫರ್ ಏರಿಯಾ ಅಂತ ಕರಿತೀವಿ. ಸೊ ಈ ಒಂದು ಏರಿಯಾದಲ್ಲಿ ನಾವು ಅಗೇನ್ ಕನ್ಸರ್ವೇಷನ್ನ ಫೋಕಸ್ ಮಾಡ್ತೀವಿ, ಬಟ್ ಅಷ್ಟೇ ಅಲ್ಲದೆ ಎಜುಕೇಷನ್ ಅಂದರೆ ಈ ಒಂದು ಪ್ರದೇಶಗಳಲ್ಲಿ ಅಧ್ಯಯನ ಮಾಡೋದಕ್ಕೆ ಅನುಕೂಲವನ್ನು ಮಾಡಿಕೊಡ್ತಿರೋದು, ಮತ್ತು ಎಕೋ ಟೂರಿಸಮ್ ಅಂದರೆ ಪರಿಸರ ಸಂಬಂಧಿ ಟೂರಿಸಮ್ಗೆ ಅಲೋ ಮಾಡ್ತಿದ್ದೀವಿ. ಮೂರನೇದಾಗಿ ಟ್ರಾನ್ಸಿಷನ್ ಏರಿಯಾ,
ಈ ಪ್ರದೇಶದಲ್ಲಿ ಮಾನವರು ವಾಸಿಸ್ಬೋದು ಮತ್ತು ಅವರ ಎಕನಾಮಿಕ್ ಆಕ್ಟಿವಿಟೀಸ್ನ ಕೂಡ ಮಾಡ್ಬೋದು. ಸೊ ಹೀಗಾಗಿ ಕೋರ್ ಮತ್ತು ಬಫರ್ ಏರಿಯಾದಲ್ಲಿ ನಾವು ಕನ್ಸರ್ವೇಷನ್ ಇಂಪಾರ್ಟೆನ್ಸ್ ಕೊಟ್ಟರೆ, ಟ್ರಾನ್ಸಿಷನ್ ಏರಿಯಾದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಮತ್ತು ಹ್ಯೂಮನ್ ಆಕ್ಟಿವಿಟೀಸ್ಗೆ ಇಂಪಾರ್ಟೆನ್ಸ್ ಕೊಡ್ತಾ ಇದ್ದೀವಿ. ಸೊ ಹೀಗಾಗಿ ಈ ಎರಡರ ಬ್ಯಾಲೆನ್ಸ್ನ ನಾವು ಅಚೀವ್ ಮಾಡ್ಬೋದಾಗಿದೆ. ಮುಂದುವರೆದು ನಿಮಗೆ ಎಕ್ಸಾಮ್ ಎಕ್ಸ್ಪೆಷಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ತುಂಬ ಇಂಪಾರ್ಟೆಂಟ್ ಆಗೋದು ನ್ಯಾಷನಲ್ ಪಾರ್ಕ್, ವೈಲ್ಡ್ ಲೈಫ್ ಸ್ಯಾಂಚುರಿ ಮತ್ತು ಬಯೋಸ್ಫಿಯರ್ ರಿಸರ್ವ್ಸ್ ಇರುವಂಥ ವ್ಯತ್ಯಾಸಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಉದಾಹರಣೆಗೆ ನೀವು ಕರ್ನಾಟಕದಲ್ಲಿ ಯೋಚನೆ ಮಾಡಿ, ನಮ್ಮಲ್ಲಿ ಬನ್ನರ್ಘಟ್ಟ ನ್ಯಾಷನಲ್ ಪಾರ್ಕ್ ಇದೆ, ಕಾವೇರಿ ವೈಲ್ಡ್ ಲೈಫ್ ಸ್ಯಾಂಚುರಿ ಇದೆ, ಮತ್ತು ನೀಲ್ಗಿರೀಸ್ ಬಯೋಸ್ಫಿಯರ್ ರಿಸರ್ವ್ ಇದೆ. ಈ ಮೂರರ ವ್ಯತ್ಯಾಸಗಳೇನು ಅಂತ ಒಂದು ನಿಮಿಷ ಯೋಚನೆ ಮಾಡಿ, ಆ ವ್ಯತ್ಯಾಸಗಳನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಯಾಕಂದರೆ ಈ ವಿಡಿಯೋನ ಮುಂದೆ ನೋಡೋಕ್ಕೆ ಮುಂಚೆ ನೀವು ವ್ಯತ್ಯಾಸವನ್ನು ಯೋಚನೆ ಮಾಡಿದ್ರೆ ಆಟೋಮೆಟಿಕ್ಲಿ ನಿಮಗೆ ಅರ್ಥ ಆಗುವಂಥದ್ದು. ಮೊದಲನೇದಾಗಿ ಪ್ರೊಟೆಕ್ಷನ್ ಟೈಪ್ನ ವಿಷಯದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಸೊ ನ್ಯಾಷನಲ್ ಪಾರ್ಕನ್ನು ನಾವು ಎಸ್ಟಾಬ್ಲಿಷ್ ಮಾಡೋದು, ಇಡೀ ಒಂದು ವೈಲ್ಡ್ ಲೈಫ್ ಅಂದರೆ ಸಮೂಹ ಏನಿದೆ ಅದಷ್ಟನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ ನ್ಯಾಷನಲ್ ಪಾರ್ಕನ್ನು ಎಸ್ಟಾಬ್ಲಿಷ್ ಮಾಡ್ತೀವಿ. ಎರಡನೇದಾಗಿ ವೈಲ್ಡ್ ಲೈಫ್ ಸ್ಯಾಂಚುರಿನ ನಾವು ಒಂದು ಸ್ಪೀಸೀಸ್ನ ಪ್ರೊಟೆಕ್ಷನಿಗೋಸ್ಕರ ಅಥವಾ ಒಂದು ಆ್ಯನಿಮಲ್ ಪ್ರೊಟೆಕ್ಷನಿಗೋಸ್ಕರ ಲಾಂಚ್ ಮಾಡ್ತಿರುವಂಥದ್ದು. ಉದಾಹರಣೆಗೆ ಹೇಳಬೇಕಂದ್ರೆ ಸ್ಲಾತ್ ಬಿಯರ್ ವೈಲ್ಡ್ ಲೈಫ್ ಸೆಂಚುರಿ ಇದೆ ಕರ್ನಾಟಕದಲ್ಲಿ. ನಂತರ ಬಯೋಸ್ಪಿಯರ್ ರಿಸರ್ವ್ಸ್ನ ನಾವು ಒಂದು ಇಡೀ ಎಕೋಸಿಸ್ಟಮನ್ನು, ಇಡೀ ಎಕೋಸಿಸ್ಟಮ್ ನೀಲ್ಗಿರೀಸ್ ಅನ್ನೋದು ಏನು ಕರಿತೀವಲ್ಲ ಅದೊಂದು ಎಕೋಸಿಸ್ಟಮ್ ಅಂತ ಕರಿತೀವಿ. ಆ ಅಷ್ಟು ಎಕೋಸಿಸ್ಟಮ್ ಮತ್ತು ಅಲ್ಲಿರುವಂಥ ಬೇರೆ ಬೇರೆ ಜೈವಿಕ ಸಂರಕ್ಷಣೆಯನ್ನು ಮಾಡೋದಕ್ಕೋಸ್ಕರ ಬಯೋಸ್ಪಿಯರ್ ರಿಸರ್ವ್ನ ಲಾಂಚ್ ಮಾಡುವಂಥದ್ದು. ನಂತರ ಈಗ ನ್ಯಾಷನಲ್ ಪಾರ್ಕ್ ಅಸ್ತಿತ್ವಕ್ಕೆ ಬರಬೇಕಂತ ಹೇಳಿದ್ರೆ ಅದಕ್ಕೆ ಬ್ಯಾಕಿಂಗ್ ಸಪೋರ್ಟ್ ಆಗಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ ಇದೆ. ವೈಲ್ಡ್ ಲೈಫ್ ಸ್ಯಾಂಚುರಿಗೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನ ಮುಖಾಂತರ ಅದು ಜಾರಿಗೆ ಬರುತ್ತೆ. ಅದೇ ಬಯೋಸ್ಪಿಯರ್ ರಿಸರ್ವ್ ಯಾವುದೇ ಒಂದು ಭಾರತದಲ್ಲಿ ಅಂದರೆ ಇಂಡಿಯಾದಲ್ಲಿ ಲೆಜಿಸ್ಲೇಷನ್ ಪಾಸ್ ಮಾಡುವಂಥ ಮುಖಾಂತರ ಬರುವುದಿಲ್ಲ. ಅದರ ಬದಲಾಗಿ ಯುನೆಸ್ಕೋ ಮ್ಯಾಬ್ ರೆಕಗ್ನಿಷನ್ ಮುಖಾಂತರ ಬಯೋಸ್ಪಿಯರ್ ರಿಸರ್ವ್ ಅಸ್ತಿತ್ವಕ್ಕೆ ಬರುವಂಥದ್ದು. ನಂತರದಲ್ಲಿ ಲೆವೆಲ್ ಆಫ್ ಪ್ರೊಟೆಕ್ಷನ್ ಅಂದರೆ ಎಷ್ಟರ ಮಟ್ಟಿಗೆ ಜೈವಿಕ ಸಂರಕ್ಷಣೆಗೆ ನಾವು ಇಂಪಾರ್ಟೆನ್ಸನ್ನು ಕೊಡ್ತಿದ್ದೀವಿ ಅನ್ನೋದ್ರ ಮೇಲೆ ಥರ್ಡ್ ಕ್ಯಾಟಗರಿ. ಸೊ ನ್ಯಾಷನಲ್ ಪಾರ್ಕಲ್ಲಿ ಅತಿ ಹೆಚ್ಚಿನ ಪ್ರೊಟೆಕ್ಷನ್ ಇರುತ್ತೆ. ವೈಲ್ಡ್ ಲೈಫ್ ಸ್ಯಾಂಚುರಿಯಲ್ಲಿ ನ್ಯಾಷನಲ್ ಪಾರ್ಕಿಗೆ ಕಂಪೇರ್ ಮಾಡಿದ್ರೆ ಲೆಸ್ ಪ್ರೊಟೆಕ್ಷನ್ ಇರುತ್ತೆ. ಬಯೋಸ್ಪಿಯರ್ ರಿಸರ್ವಲ್ಲಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಕೋರ್ ಮತ್ತು ಬಫರ್ ಝೋನ್ಗಳಲ್ಲಿ ಅದರಲ್ಲೂ ಕೋರ್ ಝೋನಲ್ಲಿ ಹೈಯೆಸ್ಟ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಇರುತ್ತೆ. ನಂತರ ಬಫರ್ ಝೋನಲ್ಲಿ ಸ್ವಲ್ಪ ಕಡಿಮೆ, ಟ್ರಾನ್ಸಿಷನ್ ಝೋನಲ್ಲಿ ಯಾವುದೇ ರೀತಿ ಇರೋಲ್ಲ. ಬಟ್ ಕೋರ್ ಝೋನಲ್ಲಿ ಹೈಯೆಸ್ಟ್ ಪ್ರೊಟೆಕ್ಷನ್ಸ್ ಇರೋದ್ರಿಂದ ಅದನ್ನು ನಾವು ಗ್ರೇಟರ್ ಡಿಗ್ರಿ ಆಫ್ ಪ್ರೊಟೆಕ್ಷನ್ ಅಂತ ಕರಿತಿರುವಂಥದ್ದು. ನಂತರ ಸೊ ಹ್ಯೂಮನ್ ಆ್ಯಕ್ಟಿವಿಟೀಸ್, ಈಗ ನ್ಯಾಷನಲ್ ಪಾರ್ಕಲ್ಲಿ ಯಾವುದೇ ರೀತಿಯಾದ ಗ್ರೇಸಿಂಗ್ ಆಗಿರ್ಬೋದು, ಹಂಟಿಂಗ್ ಅಥವಾ ಫಾರೆಸ್ಟ್ರಿ ಕಲ್ಟಿವೇಷನ್ ಯಾವೊಂದು ಆ್ಯಕ್ಟಿವಿಟೀಸ್ ಕೂಡ ಮಾಡೋ ಹಂಗಿಲ್ಲ. ಅದೇ ವೈಲ್ಡ್ ಲೈಫ್ ಸೆಂಚುರಿಯಲ್ಲಿ ಲಿಮಿಟೆಡ್ ರೀತಿಯಲ್ಲಿ ಬರೀ ಗ್ರೇಸಿಂಗ್ ಅಥವಾ ಫಾರೆಸ್ಟ್ ಈ ಥರ ಮಾಡ್ಬೋದು, ಕಲ್ಟಿವೇಷನ್ ಕೂಡ ಅಲ್ಲಿ ಮಾಡೋಕ್ಕಿಲ್ಲ. ಬಟ್ ಬಯೋಸ್ಪಿಯರ್ ರಿಸರ್ವ್ಸ್ನಲ್ಲಿ ಕೋರ್ ಝೋನಲ್ಲಿ ಯಾವುದೇ ರೀತಿಯ ಆ್ಯಕ್ಟಿವಿಟೀಸ್ ಮಾಡೋಂಗಿಲ್ಲ. ಬಟ್ ಬಫರ್ ಮತ್ತು ಟ್ರಾನ್ಸಿಷನ್ ಝೋನ್ಸಲ್ಲಿ ಗ್ರೇಸಿಂಗ್, ಹಂಟಿಂಗ್, ಫಾರೆಸ್ಟ್ರಿ, ಕಲ್ಟಿವೇಷನ್ ಯಾವುದೇ ರೀತಿಯಾದ ಎಕನಾಮಿಕ್ ಆಕ್ಟಿವಿಟೀಸ್ನ ಕೂಡ ನಾವು ಮಾಡ್ಬೋದು. ಮುಂದುವರೆದು ನ್ಯಾಷನಲ್ ಪಾರ್ಕ್ನ ಬೌಂಡ್ರೀಸ್ಗೆ ಬಂದಾಗ ಅದು ಲೆಜಿಸ್ಲೇಷನ್ ಕ್ಲಿಯರ್ ಕಟ್ಟಾಗಿ ಡಿಫೈನ್ ಮಾಡಿರುವಂಥದ್ದು. ವೈಲ್ಡ್ ಲೈಫ್ ಸ್ಯಾಂಚುರಿ ಬೌಂಡ್ರೀಸ್ನ ಕ್ಲಿಯರ್ ಕಟ್ ಡೆಫಿನೇಷನ್ ಇಲ್ಲ ಅಥವಾ ಕ್ಲಿಯರ್ ಆಗಿ ಅದರ ಬೌಂಡ್ರೀಸ್ಗಳನ್ನು ಹೇಳಿಲ್ಲ. ಮುಂದುವರೆದು ಬಯೋಸ್ಪಿಯರ್ ರಿಸರ್ವ್ಸ್ ಕ್ಲಿಯರ್ಲಿ ಅದರ ಬೌಂಡ್ರೀಸ್ಗಳನ್ನು ನಾವು ಹೇಳಿರುವಂಥದ್ದು. ಮುಂದುವರೆದು ಅದರ ಸ್ಥಾನಮಾನದ ಬಗ್ಗೆ ನೋಡಬೇಕಂತ ಹೇಳಿದ್ರೆ, ನ್ಯಾಷನಲ್ ಪಾರ್ಕ್ನ ಯಾವುದೇ ಈ ರೀತಿಯಲ್ಲಿ ಅದರಲ್ಲಿ ನಾವು ವೈಲ್ಡ್ ಲೈಫ್ ಸ್ಯಾಂಚುರಿಯಾಗಿ ಅದರ ಡೌನ್ ಗ್ರೇಡಿಂಗನ್ನು ನಾವು ಮಾಡೋದಕ್ಕೆ ಸಾಧ್ಯವಿಲ್ಲ. ಆದರೆ ವೈಲ್ಡ್ ಲೈಫ್ ಸ್ಯಾಂಚುರಿ ನಾವು ನ್ಯಾಷನಲ್ ಪಾರ್ಕಾಗಿ ಡಿಕ್ಲೇರ್ ಮಾಡ್ಬೋದು. ಮುಂದುವರೆದು ಯಾವುದೇ ಒಂದು ಪ್ರದೇಶ ನ್ಯಾಷನಲ್ ಪಾರ್ಕ್ ಇರ್ಬೋದು ಅಥವಾ ವೈಲ್ಡ್ ಲೈಫ್ ಸ್ಯಾಂಚುರಿ ಇರ್ಬೋದು, ಅದನ್ನು ನಾವು ಬಯೋಸ್ಪಿಯರ್ ರಿಸರ್ವ್ ಆಗಿ ಕೂಡ ಡಿಕ್ಲೇರ್ ಮಾಡ್ಬೋದು. ಮುಂದುವರೆದು IUCN ಸ್ಟೇಟಸ್ ಅಂದರೆ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅವರು ಯಾವೊಂದು ಪ್ರದೇಶಕ್ಕೆ ಯಾವ ಸ್ಥಾನಮಾನವನ್ನು ಕೊಟ್ಟಿದೆ ಅಂತ ನೋಡ್ತಿದ್ದೀವಿ. ಸೊ ನ್ಯಾಷನಲ್ ಪಾರ್ಕ್ಗೆ ಪ್ರೊಟೆಕ್ಟೆಡ್ ಏರಿಯಾಸ್ ಕ್ಯಾಟಗರಿಯಲ್ಲಿ ಕ್ಯಾಟಗರಿ 2 ಬರುತ್ತೆ, ವೈಲ್ಡ್ ಲೈಫ್ ಸ್ಯಾಂಚುರಿ ಕ್ಯಾಟಗರಿ 4 ಬರುತ್ತೆ, ಅದೇ ಬಯೋಸ್ಪಿಯರ್ ರಿಸರ್ವ್ಸ್ ಕ್ಯಾಟಗರಿ 5 ಬರುವಂಥದ್ದು. ಮುಂದುವರೆದು ಇದು ಭಾರತದಲ್ಲಿರುವಂಥ 18 ಬಯೋಸ್ಪಿಯರ್ ರಿಸರ್ವ್ಸ್ಗಳ ಒಂದು ಮ್ಯಾಪ್ ನೀವು ನೋಡ್ಕೊಳ್ಬೋದು. ಸೊ ಯಾವಾಗಲೂ ನೀವು ಎಕ್ಸಾಮ್ಗೆ ಓದುವಂಥ ಸಂದರ್ಭದಲ್ಲಿ ಯಾವ ರೀತಿ ಬೈಹಾರ್ಟ್ ಮಾಡಬೇಕು ಅಥವಾ ಯಾವ ರೀತಿ ಇದನ್ನು ಮನನ ಮಾಡಬೇಕು ಅಂತ ಹೇಳಿದ್ರೆ, ಸೊ ಯಾವಾಗಲೂ ನೀವು ಆ ಲೊಕೇಶನ್ ಮತ್ತು ಆ ಪ್ಲೇಸನ್ನು ಜ್ಞಾಪಕ ಇಟ್ಕೊಂಡ್ರೆ ನಿಮಗೆ ಅದು ಜ್ಞಾಪಕ ಇರೋದಿಲ್ಲ. ಅದ್ರ ಬದಲು ನೀವೇನು ಮಾಡಿ, ಒಂದು ಮ್ಯಾಪನ್ನು ತಗೊಳ್ಳಿ, ಆ ಮ್ಯಾಪಲ್ಲಿ ಈ ರೀತಿ ಅದನ್ನು ಮಾರ್ಕ್ ಮಾಡಿಕೊಂಡು ನೀವು ಓದುವಂಥ ರೂಮ್ನಲ್ಲಿ ಅದನ್ನು ತಗ್ಲು ಹಾಕಿದ್ರೆ ಯಾವಾಗಲೂ ನಿಮಗೆ ಜ್ಞಾಪಕ ಇರುವಂಥದ್ದು. ಅಥವಾ ಇನ್ನೊಂದು ರೀತಿಯಲ್ಲಿ ನೀವೇನು ಮಾಡ್ಬೋದು ಅಂತ ಹೇಳಿದ್ರೆ, ನಾರ್ತ್ ಇಂದ ಸೌತ್ವರೆಗೂ ಯಾವ ಎಲ್ಲ ಬಯೋಸ್ಪಿಯರ್ ರಿಸರ್ವ್ಸ್ಗಳಿವೆ ಅನ್ನೋದನ್ನು ಒಂದು ಪ್ರಾಕ್ಟೀಸ್ ಒಂದು ಫ್ಲೋ ಅಲ್ಲಿ ಬೈಹಾರ್ಟ್ ಮಾಡಿ, ಅವಾಗ ನಿಮ್ಗೆ ಈಸಿ ಆಗುತ್ತೆ. ಇಲ್ಲ ಓಕೆ ನಾರ್ತ್ ಇಂದ ಹಿಂಗೆ ಹೋಗ್ತೀರಾ, ಸೊ ಕೋಲ್ಡ್ ಡೆಸರ್ಟ್ ನಂದಾದೇವಿ, ಅಲ್ಲಿಂದ ನಾವು ಕಾಂಚನಜುಂಗ, ದಿಹಾಂಗ್, ದಿಬ್ರು ಸಿಖೈವ, ಮಾನಸ್, ನೋಕ್ರಕ್, ಈ ರೀತಿ ಸುಂದರ್ಬನ್ಸ್, ಪನ್ನಾ, ಸಿಂಪ್ಲಿ ಪಾಲ್, ಮಂಚ್ಪರಿ, ರನ್ ಆಫ್ ಕಚ್, ಇಲ್ಲಿಂದ ಶೇಷಾಚಲಂ, ನೀಲ್ಗಿರಿ, ಅಗಸ್ತ್ಯಮಲೆ, ಗಲ್ಫ್ ಆಫ್ ಮನ್ನಾರ್, ಲೈಕ್ ಈ ರೀತಿ ಒಂದು ಪ್ಯಾಟರ್ನಲ್ಲಿ ಅಂದರೆ ಸ್ಟೇಟ್ಸ್ಗಳ ಆರ್ಡರಲ್ಲಿ ನಿಮ್ಮ ಜ್ಞಾಪಕ ಇಟ್ಕೊಂಡ್ರೆ ಅವಾಗ ಈಸಿಯಾಗಿ ಜ್ಞಾಪಕ ಇರುತ್ತೆ. ಸೊ ಬೈಹಾರ್ಟ್ ಮಾಡೋಕ್ಕಿಂತ ಒಂದು ಫ್ಲೋ ಅಂದರೆ ಒಂದು ಥಿಮ್ಯಾಟಿಕಲ್ ಯಾವಾಗಲೂ ಜ್ಞಾಪಕ ಇಟ್ಕೊಂಡ್ರೆ ಎಕ್ಸಾಮ್ನಲ್ಲೂ ನೀವು ರಿಕಲೆಕ್ಟ್ ಮಾಡ್ಕೊಳ್ಬೋದು ಮತ್ತು ನಿಮಗೆ ಮನನ ಮಾಡೋದಕ್ಕೂ ಈಸಿ ಆಗುತ್ತೆ.
ಮುಂದುವರೆದು ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದ್ರೆ ಅಂತ ಹೇಳಿದ್ರೆ 18 ಬಯೋಸ್ಪಿಯರ್ ರಿಸರ್ವ್ಸಲ್ಲಿ 12 ಬಯೋಸ್ಪಿಯರ್ ರಿಸರ್ವ್ಸ್ಗಳು ಮಾತ್ರ ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್ನಲ್ಲಿ ಇರುವಂಥದ್ದು. ಇಲ್ಲಿ ನಾನು ಪಿಂಕ್ ಕಲರಲ್ಲಿ ಏನೇನು ಹೈಲೈಟ್ ಮಾಡಿದ್ದೀನಲ್ಲ, ಸೊ ಇವೆಲ್ಲವೂ ವರ್ಲ್ಡ್ ನೆಟ್ವರ್ಕಲ್ಲಿ ಇರುವಂಥದ್ದು. ಯಾವ್ದು ಇಲ್ಲ ಅನ್ನೋದನ್ನು ಜ್ಞಾಪಕ ಇಟ್ಕೊಳ್ಳಿ. ರನ್ ಆಫ್ ಕಚ್ ಇಲ್ಲ, ಕೋಲ್ಡ್ ಡೆಸರ್ಟ್ ಇಲ್ಲ, ದಿಹಾಂಗ್ ದಿಬಾಂಗ್ ಇಲ್ಲ, ದಿಬ್ರು ಶಿಖೈವ ಇಲ್ಲ, ಮಾನಸ್ ಇಲ್ಲ, ಮತ್ತು ಶೇಷಾಚಲಂ ಇಲ್ಲ. ಮುಂದುವರೆದು ಭಾರತದಲ್ಲಿರುವಂಥ 18 ಬಯೋಸ್ಪಿಯರ್ ರಿಸರ್ವ್ಸ್ಗಳನ್ನು ನೋಡೋಣ. ಅದರಲ್ಲಿ ಮೊದಲನೇದಾಗಿ ಮ್ಯಾಪ್ ಅಥವಾ ಯುನೆಸ್ಕೋ ಅವರು ರೆಕಗ್ನೈಸ್ ಮಾಡಿದ ಮೊಟ್ಟ ಮೊದಲ ಬಯೋಸ್ಪಿಯರ್ ರಿಸರ್ವ್ಸ್ ಯಾವುದು ಇಂಡಿಯಾದಲ್ಲಿ ಅಂತ ಹೇಳಿದ್ರೆ ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್. ಈ ಒಂದು ನೀಲಗಿರಿ ಬಯೋಸ್ಪಿಯರ್ ರಿಸರ್ವ್ ತಮಿಳ್ನಾಡು, ಕರ್ನಾಟಕ ಮತ್ತು ಕೇರಳ ಮೂರು ರಾಜ್ಯಗಳಲ್ಲಿ ತನ್ನ ವಿಸ್ತಾರ ಅಥವಾ ವಿಸ್ತೀರ್ಣವನ್ನು ಹೊಂದಿರುವಂಥದ್ದು. ಸೊ ಇಲ್ಲಿ ನೀವೊಂದು ಇಮೇಜನ್ನು ನೋಡ್ಬೋದು. ಈ ಒಂದು ಬಯೋಸ್ಪಿಯರ್ ರಿಸರ್ವ್ನಲ್ಲಿ ನಾಗರಹೊಳೆ ನ್ಯಾಷನಲ್ ಪಾರ್ಕ್, ಬಂಡೀಪುರ್, ಮುದುಮಲೈ, ಮುಕ್ಕೂರ್ತಿ, ಸೈಲೆಂಟ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ಇಷ್ಟು ನ್ಯಾಷನಲ್ ಪಾರ್ಕ್ ಇರುವಂಥದ್ದು. ನಂತರ ವೈನಾಡ್ 1 ಆ್ಯಂಡ್ ವೈನಾಡ್ 2 ವೈಲ್ಡ್ ಲೈಫ್ ಸೆಂಚುರಿ ಇರುವಂಥದ್ದು. ಸೊ ಇದೊಂದು ವಿಸ್ತೀರ್ಣವಾದ ಪ್ರದೇಶ ಮತ್ತು ಇಷ್ಟೆಲ್ಲ ನ್ಯಾಷನಲ್ ಪಾರ್ಕ್ ಇರುವಂಥ ಜೈವಿಕ ಸಮೃದ್ಧಿ ಹೊಂದಿರುವಂಥ ಪ್ರದೇಶ ಅಂತ ಹೇಳ್ಬೋದು. ಸೊ ಮುಂದುವರೆದು ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳು ನೋಡೋಣ. ಮೊದಲನೇದಾಗಿ ಇವು ಆಫ್ರೋ ಟ್ರಾಪಿಕಲ್ ಮತ್ತು ಇಂಡೋ ಮಲಯನ್ ಬಯೋಟಿಕ್ ಝೋನ್ಸ್ನ ಒಂದು ಕಾನ್ಫ್ಲೂಯೆನ್ಸ್ ಅಂತ ಹೇಳ್ತಿರುವಂಥದ್ದು. ಇದು ನಿಮ್ಗೆ ಅಷ್ಟಾಗಿ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ತುಂಬ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ ಇಟ್ ಇನ್ಕ್ಲೂಡ್ಸ್ ಎವರ್ ಗ್ರೀನ್ ಮತ್ತು ಸೆಮಿ ಎವರ್ ಗ್ರೀನ್ ಮಾಯ್ಸ್ ಡಿಸಿಡಿಯಸ್ ಮೌಂಟೇನ್ ಶೋಲಾಸ್ ಆ್ಯಂಡ್ ಗ್ರಾಸ್ಲ್ಯಾಂಡ್ ಟೈಪ್ ಆಫ್ ವೆಜಿಟೇಷನ್. ನಿತ್ಯ ಹರಿದ್ವರ್ಣ ಅಂತ ಏನು ಕರಿತೀವಿ ಅಂದರೆ ಎವರ್ ಗ್ರೀನ್ ಫಾರೆಸ್ಟ್ ಏನಿದೆ ಆ ಎವರ್ ಗ್ರೀನ್ ಫಾರೆಸ್ಟ್ ಜೊತೆಗೆ ಮೌಂಟೇನ್ ಫಾರೆಸ್ಟ್ ಅಂದರೆ ಇದು ಬೆಟ್ಟಗಾಡಿನ ಪ್ರದೇಶದಲ್ಲಿ ಇರುವಂಥದ್ದರಿಂದ ಅದನ್ನು ಮೌಂಟೇನ್ ಫಾರೆಸ್ಟ್ ಅಂತಲೂ ಕೂಡ ಕರೆಯುವಂಥದ್ದು. ಸೊ ಇಲ್ಲಿ ಎಕ್ಸ್ಪೆಷಲಿ ನೀವು ಜ್ಞಾಪಕ ಇಟ್ಕೊಳ್ಬೇಕಿರೋ ವರ್ಡ್ ಏನಂತ ಹೇಳಿದ್ರೆ ಶೋಲಾಸ್. ಈ ಶೋಲಾ ಫಾರೆಸ್ಟು ಭಾರತ ದೇಶದಲ್ಲಿ ತುಂಬ ಪ್ರಮುಖವಾಗಿರುವಂಥದ್ದು. ಯಾಕಂತ ಹೇಳಿದ್ರೆ ಇದನ್ನು ಎವರ್ಗ್ರೀನ್ ಮೌಂಟೇನ್ ಫಾರೆಸ್ಟ್ ಅಂತ ಕೂಡ ಕರಿತೀವಿ. ಇವು ವ್ಯಾಲೀಸ್ನಲ್ಲಿರುವಂಥದ್ದು. ಸೊ ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದು ವಾಟರ್ ಟ್ಯಾಂಕ್ ಆಗಿ ಆ್ಯಕ್ಟ್ ಆಗುತ್ತೆ. ಸೊ ನಮ್ಮ ಕಾವೇರಿ ಪೆರಿನಿಯಲ್ ರಿವರ್ ಆಗಿರೋದ್ರಿಂದ ಇದನ್ನು ವಾಟರ್ ಟ್ಯಾಂಕ್. ಯಾಕಂತ ಹೇಳಿದ್ರೆ ಈ ಶೋಲಾ ಫಾರೆಸ್ಟಲ್ಲಿರುವಂತಹ ಪ್ಲಾಂಟ್ಸ್ಗಳೇನಿರುತ್ತೆ ಇದಕ್ಕೆ ಅತಿ ಹೆಚ್ಚಿನ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಇರುವಂಥದ್ದು. ಸೊ ಹೀಗಾಗಿ ಈ ಶೋಲಾ ಫಾರೆಸ್ಟ್ನ ವಾಟರ್ ಟ್ಯಾಂಕ್ಸ್ ಅಂತ ಕೂಡ ನಾವು ಕರೆಯುವಂಥದ್ದು. ಸೊ ಶೋಲಾಸ್ ಫಾರೆಸ್ಟ್ ತುಂಬ ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಅದು ಎವರ್ಗ್ರೀನ್ ಮೌಂಟೇನ್ ಟೈಪ್ ಆಫ್ ಫಾರೆಸ್ಟ್ ಅಂತ ಕರಿತೀವಿ. ವ್ಯಾಲೀಸ್ನಲ್ಲಿರುವಂಥದ್ದು ಆ್ಯಂಡ್ ಇದನ್ನು ವಾಟರ್ ಟ್ಯಾಂಕ್ ಅಂತ ಕೂಡ ಕರೆಯುವಂಥದ್ದು. ಆ್ಯಂಡ್ ಶೋಲಾಸ್ನಲ್ಲಿ ಈ ವಾಟರ್ ರಿಟೆನ್ಷನ್ ಕೆಪಾಸಿಟಿ ಇರೋದ್ರಿಂದ ಹೈಲಿ ಎಂಡೆಮಿಕ್ ಆಗ್ತಿದೆ. ಇತ್ತೀಚಿನ ದಿನಗಳಲ್ಲಿ ಸ್ಪೀಸೀಸ್ ಬಂದಿರೋ ಕಾರಣದಿಂದಾಗಿ ಇದು ಎಕ್ಸ್ಟಿಂಟ್ ಆಗುವಂಥ ಸಾಧ್ಯತೆಗಳು ಇವೆ ಅಂತ ಹೇಳಿ ಕೂಡ ಒಂದು ನ್ಯೂಸಲ್ಲಿದೆ. ಮುಂದುವರೆದು ಇಲ್ಲಿರುವಂಥ ಯಾವ್ಯಾವ ಆ್ಯನಿಮಲ್ಸ್ ಇರುತ್ತೆ ಅಂತ ನೋಡ್ಬೋದು ನೀವಿಲ್ಲಿ. ನೀಲಗಿರಿ ಥಾಲ್, ನೀಲಗಿರಿ ಲಂಗೂರ್, ಸ್ಲೆಂಡರ್ ಲಾರೀಸ್, ಬ್ಲ್ಯಾಕ್ ಬಕ್, ಟೈಗರ್, ಗಾರ್, ಇಂಡಿಯನ್ ಎಲಿಫೆಂಟ್, ಮಾರ್ಟನ್. ಎಕ್ಸ್ಪೆಷಲಿ ನಿಮಗೆ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಬಂದಾಗ ಸೊ ಯಾವೆಲ್ಲ ಜೈವಿಕ ಸ್ಪೀಸೀಸ್ಗಳಿರ್ಬೋದು ಅಂತ ಕೂಡ ಹೇಳ್ತಾರೆ. ಮತ್ತು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದಂದರೆ ಇಲ್ಲಿರುವಂಥ ಟ್ರೈಬಲ್ ಗ್ರೂಪ್ಸ್ಗಳು ಯಾವುದು. ಥೋಡಾಸ್, ಕೋಟಾಸ್, ಇರುಳಾಸ್, ಕುರುಂಬಾಸ್, ಪನಿಯಾಸ್, ಅದಿಯನ್ಸ್, ಚಟ್ಟೀಸ್, ಚೊಲ್ಕೇನ್ಸ್, ಅಲ್ಲಾರ್, ಮಲಯನ್. ಸೊ ಇವೆಲ್ಲವೂ ಇವರೆಲ್ಲರೂ ಈ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿರುವಂಥದ್ದು. ನಿಮಗೆ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದೇನು, ಯಾವೆಲ್ಲ ನ್ಯಾಷನಲ್ ಪಾರ್ಕ್ಸ್ ಇವೆ, ಎರಡನೇದಾಗಿ ಯಾವೆಲ್ಲ ಆ್ಯನಿಮಲ್ಸ್ ಇದೆ, ಮತ್ತು ಶೋಲಾಸ್ ಅಂದ್ರೇನು, ಮತ್ತು ಟ್ರೈಬಲ್ ಗ್ರೂಪ್ಸ್. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ನಂದಾದೇವಿ. ಸೊ ಈ ಮುಂಚೆ ಇದನ್ನು ಸಂಜಯ್ ಗಾಂಧಿ ನ್ಯಾಷನಲ್ ಪಾರ್ಕ್ ಅಂತ ಕೂಡ ಕರಿತಿದ್ರು. ಇದೊಂದು ನ್ಯಾಷನಲ್ ಪಾರ್ಕು ಹೌದು, ಮತ್ತು ಬಯೋಸ್ಪಿಯರ್ ರಿಸರ್ವ್ ಕೂಡ ಹೌದು. ನಂದಾದೇವಿ ಬಯೋಸ್ಪಿಯರ್ ರಿಸರ್ವ್ ಉತ್ತರಾಖಂಡಲ್ಲಿರುವಂಥದ್ದು. ಸೊ ಈ ಒಂದು ಪ್ರದೇಶದಲ್ಲಿ ರಿಸರ್ವ್ ಫಾರೆಸ್ಟ್ ಇದೆ, ಪಂಚಾಯತ್ ಇದೆ ಅಥವಾ ಅಗ್ರಿಕಲ್ಚರ್ ಲ್ಯಾಂಡ್ ಇವೆಲ್ಲದಕ್ಕಿಂತ ಇಂಪಾರ್ಟೆಂಟ್ ಈ ಒಂದು ಪ್ರದೇಶ ತುಂಬ ಇಂಪಾರ್ಟೆಂಟ್. ಯಾಕಂತ ಹೇಳಿದ್ರೆ 7 ಎಂಡೇಂಜರ್ಡ್ ಮ್ಯಾಮಲ್ ಸ್ಪೀಸೀಸ್ಗೆ ಇದು ಮನೆಯಾಗಿದೆ. ಯಾವ್ಯಾವುದು ಅಂತ ಹೇಳಿದ್ರೆ ಸ್ನೋ ಲಿಯೋಪಾರ್ಡ್, ಹಿಮಾಲಯನ್ ಬ್ಲ್ಯಾಕ್ ಬಿಯರ್, ಬ್ರೌನ್ ಬಿಯರ್, ಮಸ್ ಡಿಯರ್, ಬ್ಲೂ ಶೀಪ್. ಸೊ ಇವೆಲ್ಲವೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು, ಮತ್ತು ಹೈ ಆಲ್ಟಿಟ್ಯೂಡಲ್ಲಿ ಇರುವಂಥ ಆನಿಮಲ್ಸ್ ಆಗಿರೋದ್ರಿಂದ ಇದರ ಪ್ರೊಟೆಕ್ಷನ್ ನಮಗೆ ಟಾಪ್ ಮೋಸ್ಟ್ ಪ್ರಿಯಾರಿಟಿ ಆಗಿದೆ. ಅಷ್ಟೇ ಅಲ್ಲದೆ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಟ್ರೈಬಲ್ ಕಮ್ಯುನಿಟಿ ಯಾವುದು, ಬೊಟಿಯಾ. ಈ ಬೊಟಿಯಾ ಕಮ್ಯುನಿಟಿ ಏನಿರ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಏನೋ ಸ್ನೋಫಾಲ್ ಎಲ್ಲ ಆಗೋ ಕಾರಣದಿಂದಾಗಿ ಸಮ್ಮರ್ ಟೈಮ್ನಲ್ಲಿ ಅವರು ಸ್ನೋ ಏನೋ ಈ ಪ್ರದೇಶಗಳಲ್ಲಿ ಉಳ್ಕೊಳ್ತಾರೆ. ವಿಂಟರ್ ಟೈಮಲ್ಲಿ ವಲಸೆ ಬಂದು ಮೈಗ್ರೆಂಟ್ಸ್ ಆಗಿ ಕೆಳಗಡೆ ವ್ಯಾಲೀಸ್ನಲ್ಲಿ ಉಳ್ಕೊಳ್ಳುವಂಥದ್ದು. ಮುಂದುವರೆದು ಇಲ್ಲಿರುವಂಥ ರೇರ್ ಸ್ಪೀಸೀಸ್ಗಳಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗತ್ತೆ. ಫಿರ್, ಬಿರ್ಚ್, ರೋಡೋಡೆಂಡ್ರಾನ್, ಜೂನಿಪರ್. ನೀವು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪೇಪರ್ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ ಯಾವೆಲ್ಲ ಈ ಫಿರ್, ರೋಡೋಡೆಂಡ್ರಾನ್, ಬಿರ್ಚ್ ಅನ್ನೋದು ಯಾವ ಒಂದು ಫಾರೆಸ್ಟ್ ಪ್ರದೇಶಕ್ಕೆ ಸೀಮಿತವಾಗಿರುವಂಥದ್ದು, ಈ ರೀತಿ ಪ್ರಶ್ನೆಗಳೆಲ್ಲ ಕೇಳ್ತಾರೆ. ಸೊ ಟ್ರೈಬ್ಸ್ ಆಗಿರ್ಬೋದು, ಅಲ್ಲಿರುವಂಥ ಪ್ರಾಣಿಗಳಾಗಿರ್ಬೋದು, ಅಲ್ಲಿರುವಂತಹ ಫ್ಲೋರಾ ಅಥವಾ ಏನು ಜೈವಿಕ ವೈವಿಧ್ಯತೆ ಇದೆ ಇವೆಲ್ಲವನ್ನು ನೀವು ನೋಡ್ಕೊಳ್ಬೇಕಾಗತ್ತೆ. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ನೋಕ್ರೆಕ್, ಇದು ಮೇಘಾಲಯದಲ್ಲಿರುವಂಥದ್ದು. ಸೊ ಜ್ಞಾಪಕ ಇಟ್ಕೊಳ್ಳಿ, ಗಾರೋ ಹಿಲ್ಸ್ನ ಹೈಯೆಸ್ಟ್ ಪೀಕಿನ ಹೆಸರೇ
ನೋಕ್ರೆಕ್ ಅನ್ನೋದು. ಸೊ ಅದನ್ನೇ ನಾವು ನೋಕ್ರೆಕ್ ಬಯೋಸ್ಪಿಯರ್ ರಿಸರ್ವ್ ಅಂತ ಕರೆಯುತ್ತಿರುವಂಥದ್ದು. ಈ ನೋಕ್ರೆಕ್ ಬಯೋಸ್ಪಿಯರ್ ರಿಸರ್ವ್ 90% ಎವರ್ಗ್ರೀನ್ ಫಾರೆಸ್ಟ್ನ ಹೊಂದಿದ್ದು 10% ಬ್ಯಾಂಬೂ ಫಾರೆಸ್ಟ್ನ ಹೊಂದಿರುತ್ತೆ. ಸೊ ಇಲ್ಲಿ ಎಂಡೆಮಿಕ್ ಸಿಟ್ರಸ್ ಪ್ಲಾಂಟ್ ಏನಿದೆ ಇದು ತುಂಬ ಪಾಪ್ಯುಲರ್ ಆಗಿರುವಂಥದ್ದು. ಅಷ್ಟೇ ಅಲ್ಲದೆ ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಹೈಲಿ ವಲ್ನರಬಲ್ ಮತ್ತು ಥ್ರೆಟೆಂಡ್ ಫಾನಾ ಸ್ಪೀಸೀಸ್ ಇರುವಂಥದ್ದು ಯಾವ್ದು ಸ್ಲೋ ಲಾರೆಸ್, ದೆನ್ ಜೈಂಟ್ ಫ್ಲೈಯಿಂಗ್ ಸ್ಕ್ವರಲ್ ಮತ್ತು ಪಿಕ್ ಟೇಲ್ ಮಕಾವ್. ಇದನ್ನು ಯು ಪಿ ಎಸ್ ಸಿ ಪ್ರಿಲಿಮ್ಸ್ ಪೇಪರ್ನಲ್ಲಿ ಮುಂಚೆ ಕೂಡ ಕೇಳಿದ್ದಾರೆ. ಸೊ ಹೀಗಾಗಿ ಜ್ಞಾಪಕ ಇಟ್ಕೊಳ್ಳಿ, ಜೈಂಟ್ ಫ್ಲೈಯಿಂಗ್ ಸ್ಕ್ವರಲ್ ಪಿಕ್ ಟೇಲ್ ಮಕಾವ್ ನೀವು ನೋಕ್ರೆಕ್ ಮೇಘಾಲಯದಲ್ಲಿರುವಂಥ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ನೋಡ್ಬೋದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಅಂಡಮಾನ್ ನಿಕೋಬಾರಲ್ಲಿರುವಂಥ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್. ಸೊ ಈ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಕೂಡ ಎವರ್ಗ್ರೀನ್ ಫಾರೆಸ್ಟ್ಗಳನ್ನು ಹೊಂದಿರುವಂಥದ್ದು ಮತ್ತು ಕೋಸ್ಟಲ್ ಪ್ಲೇನ್ಸ್. ಎಕ್ಸ್ಪೆಷಲಿ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಅಂಡಮಾನ್ ಏನಿದೆ ಇದು ಕೊರಲ್ ರೀಫ್ಸ್ಗಳಿಂದ ಮಾಡಿರೋದ್ರಾಗಿದ್ದರಿಂದ ಸೊ ಇಲ್ಲೂ ಕೂಡ ನಿಮಗೆ ಕೊರಲ್ ರೀಫಿನ ಥ್ರೆಟನಿಂಗ್ ತುಂಬ ತೊಂದರೆ ಆಗ್ತಿರುವಂಥದ್ದು. ಮುಂದುವರೆಯೋದು ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಯುನೆಸ್ಕೋದ ವರ್ಲ್ಡ್ ನೆಟ್ವರ್ಕ್ ಆಫ್ ಬಯೋಸ್ಪಿಯರ್ ರಿಸರ್ವ್ಸ್, ಅಂದರೆ ಜಾಗತಿಕ ಮಟ್ಟದಲ್ಲಿ ಇರುವಂತಹ ಅತಿ ಪ್ರಮುಖವಾದ ಬಯೋಸ್ಪಿಯರ್ ರಿಸರ್ವ್ಸ್ಗಳಲ್ಲಿ ಭಾರತದ ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್ ಕೂಡ ಒಂದು. ಸೊ ಈ ಪಾಯಿಂಟನ್ನು ತುಂಬ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆಯೋದು ಸುಂದರ್ ಲ್ಯಾಂಡ್ ಅಂತ ಏನು ಕರಿತೀವಿ, ಸುಂದರ್ ಲ್ಯಾಂಡ್ ಅಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿ ಇರುವಂಥ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ಗಳಲ್ಲಿ ಭಾರತದಲ್ಲಿ 4 ಹಾಟ್ಸ್ಪಾಟ್ಸ್ ಇವೆ. ಅಂತಹ ಒಂದು ಹಾಟ್ಸ್ಪಾಟಲ್ಲಿ ನಿಕೋಬಾರ್ ಕೂಡ ಒಂದು ಹಾಟ್ಸ್ಪಾಟ್. ಹಾಟ್ಸ್ಪಾಟ್ ಅಂದರೆ ಏನು, ಎಲ್ಲಿ ಜೈವಿಕ ವೈವಿಧ್ಯತೆ ತುಂಬ ಜಾಸ್ತಿ ಇದೆ ಮತ್ತು ಎಲ್ಲಿ ಜೈವಿಕ ವೈವಿಧ್ಯತೆ ನಶಿಸ್ತಿದೆ ಅಂಥ ಒಂದು ಪ್ರದೇಶವನ್ನು ನಾವು ಹಾಟ್ಸ್ಪಾಟ್ ಅಂತ ಕರೆಯುವಂಥದ್ದು. ಸೊ ಜ್ಞಾಪಕ ಇಟ್ಕೊಳ್ಳಿ, ಗ್ರೇಟ್ ನಿಕೋಬಾರ್ ಬಯೋಸ್ಪಿಯರ್ ರಿಸರ್ವ್, ವರ್ಲ್ಡ್ ನೆಟ್ವರ್ಕ್ ಬಯೋಸ್ಪಿಯರ್ ರಿಸರ್ವ್ಸ್ ಕೂಡ ಇದೆ ಮತ್ತು ಕೊರಲ್ ರೀಫ್ಸ್ಗಳಿಂದ ಮಾಡಿರುವಂಥದ್ದಾಗಿರುತ್ತೆ ಮತ್ತು 4 ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಸ್ನ ಒಂದು ಭಾಗವಾಗಿರುತ್ತೆ. ಮುಂದುವರೆದು ಈ ಇನ್ನೂ ಇಂಪಾರ್ಟೆಂಟ್ ಏನು ಅಂತ ಹೇಳಿದ್ರೆ, ನಿಕೋಬಾರೀಸ್ ಮತ್ತು ಶೋಂಪೆನ್ಸ್. ಸೊ ಇವೆರಡು ಪ್ರಿಮಿಟಿವ್ ಟ್ರೈಬಲ್ ಕಮ್ಯುನಿಟಿಗಳು ಈ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿರುವಂಥದ್ದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಗಲ್ಫ್ ಆಫ್ ಮನ್ನಾರ್, ಇದನ್ನು ನಾವು ಮೆರೈನ್ ಬಯೋಸ್ಪಿಯರ್ ರಿಸರ್ವ್ ಅಂತ ಕೂಡ ಕರಿತೀವಿ. ಇದಿರುವಂಥದ್ದು ತಮಿಳ್ನಾಡಲ್ಲಿ. ಸೊ ಈ ಒಂದು ಮ್ಯಾಪ್ನಲ್ಲಿ ನೀವು ನೋಡ್ಬೋದು ಇಲ್ಲಿ ಗಲ್ಫ್ ಆಫ್ ಮನ್ನಾರ್ ಎಲ್ಲಿರುವಂಥದ್ದು, ಗಲ್ಫ್ ಆಫ್ ಮನ್ನಾರ್ ಇಂಡಿಯನ್ ಓಷನ್ ಈ ಒಂದು ಭಾಗದಲ್ಲಿ ಇರುವಂಥದ್ದು. ಸೊ ಮುಂದುವರೆದು ಗಲ್ಫ್ ಆಫ್ ಬನ್ನರ್ ಏನಿದೆ, ಇದೊಂದು ಕೋಸ್ಟಲ್ ಅಥವಾ ಮೆರೈನ್ ಇಕೋಸಿಸ್ಟಮ್ ಅಂತ ಹೇಳಿದೆ ನಾನು. ಸೊ ಇಲ್ಲಿ ಕೊರಲ್ ರೀಫ್ಸ್ ಕೂಡ ಇರುತ್ತೆ, ಸೀ ಗ್ರಾಸ್ ಬೆಡ್ ಇರುತ್ತೆ ಮತ್ತು ಮ್ಯಾಂಗ್ರೋವ್ಸ್. ಸೊ ಎಲ್ಲೆಲ್ಲಿ ಇಂಟರ್ ಟೈಡಲ್ ಕನ್ವರ್ಜನ್ ಝೋನ್ಸ್ ಇರುತ್ತೆ, ಅಂದರೆ ಎರಡು ಸಮುದ್ರದ ದಡಗಳು ಮೀಟ್ ಆಗ್ತಿರುತ್ತೆ, ಅಂಥ ಪ್ರದೇಶವನ್ನಲ್ಲಿ ನಾವು ಮ್ಯಾಂಗ್ರೋವ್ಸ್ನ ಕೂಡ ಇಲ್ಲಿ ನೋಡ್ಬೋದು. ಸೊ ಇಲ್ಲಿನ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ, ಇಡೀ ಜಾಗತಿಕ ಮಟ್ಟದಲ್ಲಿ ಇರುವಂಥ ಲಾರ್ಜೆಸ್ಟ್ ಎಂಡೇಂಜರ್ಡ್ ಮ್ಯಾಮಲ್ ಯಾವುದು ಅಂತ ಹೇಳಿದ್ರೆ ದುಗಾಂಗ್ ಅಂತ ಕರಿತೀವಿ. ಆ ದುಗಾಂಗ್ನ ಒಂದು ಹ್ಯಾಬಿಟೇಷನ್ ಅಥವಾ ಫೀಡಿಂಗ್ ಗ್ರೌಂಡ್ ಇದು ಅಂತ ಹೇಳ್ತಿರೋದು. ನಂತರ ದುಗಾಂಗ್ ಮತ್ತು ಸೀ ಟರ್ಟಲ್ಸ್ ಕೂಡ ಇಲ್ಲಿರುವಂಥದ್ದು. ಸೊ ಪ್ರಿಲಿಮ್ಸಲ್ಲಿ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಪ್ರಶ್ನೆ ಕೇಳಿದ್ದಾರೆ, ದುಗಾಂಗ್ ಅನ್ನೋದು ಯಾವ ಒಂದು ಪ್ರದೇಶದಲ್ಲಿ ಕಾಣ್ಬೋದು ಮತ್ತು ಸೀ ಗ್ರಾಸ್ ಅನ್ನೋದು ಎಲ್ಲಿ ಕಾಣುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವೆಲ್ಲ ಪ್ರಶ್ನೆಗಳಿಗೆ ಉತ್ತರ ನೀವೊಂದು ಇಲ್ಲೇ ನೋಡ್ಕೋಬೋದಾಗಿದೆ. ಮುಂದುವರೆದು ಕ್ರಸ್ಟೇಷಿಯನ್ಸ್, ಮೊಲಸ್ಕ್ ಇವೆಲ್ಲವೂ ಇರುವಂಥದ್ದು. ಇಲ್ಲಿಗೆ ಪ್ರಮುಖವಾಗಿ ಮಾರ್ಕೇಯರ್ಸ್ ಇವರನ್ನು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಇವರು ಇಲ್ಲಿನ ಲೋಕಲ್ ಕಮ್ಯುನಿಟಿ ಫಿಷರೀಸಲ್ಲಿ ಎಂಗೇಜ್ ಆಗಿರುವಂಥದ್ದು. ಸೊ ಗಲ್ಫ್ ಆಫ್ ಮನ್ನಾರ್ ಅಂದಿದ ತಕ್ಷಣ ಮೆರೈನ್ ನ್ಯಾಷನಲ್ ಪಾರ್ಕ್ ಮತ್ತು ಕೊರಲ್ ರೀಫ್, ಸೀ ಗ್ರಾಸ್ ಮತ್ತು ಮ್ಯಾಂಗ್ರೋವ್ಸ್ ಇವೆರ ಈ ಮೂರರ ಸಂಗಮ ಅನ್ನೋ ಜ್ಞಾಪಕ ಇಟ್ಕೊಳ್ಳಿ ಮತ್ತು ದುಗಾಂಗ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಮಾನಸ್ ಬಯೋಸ್ಪಿಯರ್ ರಿಸರ್ವ್, ಜ್ಞಾಪಕ ಇಟ್ಕೊಳ್ಳಿ ಮಾನಸ್ ಇರುವಂಥದ್ದು ಅಸ್ಸಾಂನಲ್ಲಿ. ಮಾನಸ್ ಬಯೋಸ್ಪಿಯರ್ ರಿಸರ್ವ್ ಏನಿದೆ ಇದೊಂದು ನ್ಯಾಷನಲ್ ಪಾರ್ಕ್ ಕೂಡ ಹೌದು, ಟೈಗರ್ ರಿಸರ್ವ್ ಕೂಡ ಹೌದು. ಸೊ ಹೀಗಾಗಿ ಮಾನಸ್ ಬಯೋಸ್ಪಿಯರ್ ರಿಸರ್ವ್, ನ್ಯಾಷನಲ್ ಪಾರ್ಕ್ ಮತ್ತು ಟೈಗರ್ ರಿಸರ್ವ್. ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ ಒಂದು ಮಾನಸ್ ನ್ಯಾಷನಲ್ ಪಾರ್ಕ್ ಅಸ್ಸಾಂನಿಂದ ಹಿಡಿದು ಭೂತಾನ್ನಲ್ಲಿ ಇರುವಂತಹ ರಾಯಲ್ ಮಾನಸ್ ನ್ಯಾಷನಲ್ ಪಾರ್ಕ್ಗೂ ಕೂಡ ಕಂಟಿನ್ಯೂಸ್ ಆಗಿ ಹೋಗುವಂಥದ್ದು. ಸೊ ಕಂಟಿನ್ಯೂಸ್ ಆಗಿ ಇಂಟರ್ನ್ಯಾಷನಲ್ ಬೌಂಡ್ರಿಯನ್ನು ಕ್ರಾಸ್ ಮಾಡುವಂಥದ್ದು ಸ್ಪೆಷಾಲಿಟಿ ಮಾನಸ್ ನ್ಯಾಷನಲ್ ಪಾರ್ಕ್ದು ಅಥವಾ ಬಯೋಸ್ಪಿಯರ್ ರಿಸರ್ವ್ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಅಷ್ಟೇ ಅಲ್ಲದೆ ಮೊಟ್ಟ ಮೊದಲ ಟೈಗರ್ ರಿಸರ್ವ್ನ ನಾವು ಮ್ಯಾಪ್ ಅಥವಾ ಯುನೆಸ್ಕೋಲ್ ಇನ್ಕ್ಲೂಡ್ ಮಾಡಿದ್ದು ಇದೆ, ಅಂದರೆ ಮಾನಸ್ ಟೈಗರ್ ರಿಸರ್ವ್ನ. ನಂತರದಲ್ಲಿ ಈ ಒಂದು ಪ್ರದೇಶದಲ್ಲಿ ತುಂಬ ಇಂಪಾರ್ಟೆಂಟ್ ಆಗಿರುವಂಥದ್ದು ಯಾವುದು ಅಂತ ಹೇಳಿದ್ರೆ, ರೇರ್ ಮತ್ತು ಎಂಡೇಂಜರ್ಡ್ ಎಂಡೆಮಿಕ್ ಸ್ಪೀಸೀಸ್ಗಳು ಯಾವ್ದ್ಯಾವುದು, ಅಸ್ಸಾಂ ರೂಫ್ ಟಾಪ್ ಟರ್ಟಲ್, ಹಿಸ್ಪಿಡ್ ಹೇರ್, ಗೋಲ್ಡನ್ ಲಾಂಗೂರ್, ಪಿಗ್ಮಿ ಹಾಗ್. ಸೊ ನಾನು ಹೇಳ್ತಿರೋದು ಏನಂದರೆ, ನೀವೇನು ಮಾಡಬೇಕು, ಈ ಒಂದು ವೀಡಿಯೋ ನೋಡಿದ ನಂತರ ಒಂದು ಚಾರ್ಟನ್ನು ಪ್ರಿಪೇರ್ ಮಾಡ್ಕೊಳ್ಳಿ. ಸೊ ನ್ಯಾಷನಲ್ ಯಾವುದೊಂದು ಬಯೋಸ್ಪಿಯರ್ ರಿಸರ್ವ್, ಸೊ ಯಾವ ಒಂದು ಪ್ರದೇಶ ಯಾವ ಒಂದು ರಾಜ್ಯದಲ್ಲಿದೆ ಮತ್ತು ಅಲ್ಲಿಗೆ ಸಂಬಂಧಪಟ್ಟಂತಹ ಯಾವ್ಯಾವ ಆ್ಯನಿಮಲ್ ಸ್ಪೀಸೀಸ್ಗಳಿವೆ ಮತ್ತು ಅಲ್ಲಿರುವಂಥ ಟ್ರೈಬ್ಸ್ಗಳು ಯಾವುದು, ಅಲ್ಲಿ ಮತ್ತು ಇನ್ನಾದರೂ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಿದೆ, ಈ ರೀತಿ ಒಂದು ಚಾರ್ಟ್ ಮಾಡಿಕೊಂಡು ಒಂದೇ ಪೇಜಲ್ಲಿ 18 ಬಯೋಸ್ಪಿಯರ್ ರಿಸರ್ವ್ಸ್ಗಳ ಬಗ್ಗೆ ಒಂದು ಚಾರ್ಟ್ ಮಾಡಿಕೊಂಡು ನಿಮ್ಮ ರೂಮಲ್ಲಿ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಈಸಿಯಾಗಿ ಎಕ್ಸಾಮ್ನಲ್ಲಿ ನೀವು 1-2 ಮಾರ್ಕ್ಸ್ಗಳನ್ನು ಪಡ್ಕೊಳ್ಬೋದು. ಮುಂದುವರೆದು ಈ ಒಂದು ಫಾರೆಸ್ಟ್ ಕೂಡ ಎವರ್ಗ್ರೀನ್ ಫಾರೆಸ್ಟ್ ಟೈಪ್ ಆಗಿದೆ. ಇಲ್ಲಿ ಪ್ರಮುಖವಾಗಿರುವಂಥ ನದಿ ಸಿಸ್ಟಮ್ ಯಾವುದು ಅಂತ ಹೇಳಿದ್ರೆ ಮಾನಸ್ ಬೇಕಿ ರಿವರ್ ಸಿಸ್ಟಮ್. ಇಲ್ಲಿ ಪಾಂಗ್ರಾಂಗ್ ಅನ್ನೋ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಈ ಒಂದು ಪ್ರದೇಶದಲ್ಲಿ ಮಾನಸ್ ನ್ಯಾಷನಲ್ ಪಾರ್ಕ್ ಇರುವಂಥ ಒಂದೇ ಒಂದು ಫಾರೆಸ್ಟ್ ವಿಲೇಜ್ ಯಾವುದು ಅಂದರೆ ಪ್ಯಾಂಗ್ರಾಂಗ್.
ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಸುಂದರ್ಬನ್ಸ್ ಬಯೋಸ್ಪಿಯರ್ ರಿಸರ್ವ್. ನಿಮ್ಮೆಲ್ಲಿಗೂ ಗೊತ್ತಿರೋ ರೀತಿಯಲ್ಲಿ ಬ್ರಹ್ಮಪುತ್ರ ನದಿಯ ಡೆಲ್ಟಾ ಇಂದ ಫಾರ್ಮ್ ಆಗಿರುವಂತಹ ಅತಿ ದೊಡ್ಡ ಮ್ಯಾಂಗ್ರೂವ್ ಫಾರೆಸ್ಟ್, ಪ್ರಪಂಚದಲ್ಲೇ ಅತಿ ದೊಡ್ಡ ಮ್ಯಾಂಗ್ರೂವ್ ಫಾರೆಸ್ಟ್ ಯಾವುದು ಅಂತ ಹೇಳಿದ್ರೆ ಸುಂದರ್ಬನ್ಸ್. ಇದೊಂದು ನದಿಯ ಡೆಲ್ಟಾ ಇಂದ ಫಾರ್ಮೇಶನ್ ಆಗಿರುವಂಥದ್ದು, ಜ್ಞಾಪಕ ಇಟ್ಕೊಳ್ಳಿ. ಇದು ಮ್ಯಾಂಗ್ರೂವ್ ಫಾರೆಸ್ಟ್ ನದಿಯ ಡೆಲ್ಟಾ ಇಂದ ಫಾರ್ಮೇಶನ್ ಆಗಿರುವಂಥದ್ದು. ಸೊ ಈ ಒಂದು ಬಾರ್ಡರ್ಸ್ನ ನೀವು ಇಲ್ಲಿ ಜ್ಞಾಪಕ ಇಟ್ಕೋಬೇಕಾಗುತ್ತೆ. ಮುರಿ ಗಂಗಾ ವೆಸ್ಟಿಂದ ಹರಿಂಗ್ ಭಾಗ ಮತ್ತು ರಮಿ ಗಂಗಾ, ಸೊ ಇವೆಲ್ಲ ನದಿಗಳು ಈ ಒಂದು ಪ್ರದೇಶಕ್ಕೆ ಸೇರುವಂಥದ್ದು. ಮುಂದುವರೆದು ಈ ಒಂದು ಸುಂದರ್ಬನ್ಸ್ ಏನಿದೆ, ಇದೊಂದು ಬಯೋಸ್ಪಿಯರ್ ರಿಸರ್ವ್ ಮಾತ್ರ ಅಲ್ಲ, ಅದು ವರ್ಲ್ಡ್ ಹೆರಿಟೇಜ್ ಸೈಟ್ ಕೂಡ ಹೌದು, ಮತ್ತು ರಾಮ್ಸಾರ್ ಸೈಟ್ ಕೂಡ ಹೌದು, ರಾಮ್ಸಾರ್ ಕನ್ವೆನ್ಷನ್. ಸೊ ಯಾವ ರೀತಿ ನಾವು ಪಕ್ಷಿಗಳನ್ನು ಕನ್ವೆನ್ಷನ್ಸ್ ಮುಖಾಂತರ ಪ್ರೊಟೆಕ್ಟ್ ಮಾಡ್ತೀವಲ್ಲ, ಸೊ ರಾಮ್ಸಾರ್ ಕನ್ವೆನ್ಷನ್ ಅಡಿಯಲ್ಲಿ ಸುಂದರ್ಬನ್ಸ್ನ ಇಲ್ಲಿ ಬರುವಂತಹ ಎಲ್ಲ ಜೈವಿಕ ಸಮೃದ್ಧತೆ ಇರುವಂಥ ಪಕ್ಷಿಗಳನ್ನು ಕೂಡ ನಾವು ಇಲ್ಲಿ ಪ್ರೊಟೆಕ್ಟ್ ಮಾಡುವಂಥದ್ದು. ಸೊ ಇಲ್ಲಿ ನೀವು ನೋಡ್ಬೋದು ಯಾವೆಲ್ಲ ಪಕ್ಷಿಗಳು ಬರುತ್ತೆ, ಸ್ಯಾಂಡ್ ಪೈಪರ್ ಇದೆ ಅಥವಾ ಹೆರಾನ್ ಇದೆ, ಅಷ್ಟೇ ಅಲ್ಲದೆ ರಿವರ್ ಟೆರಾಪಿನ್ ಕ್ರಿಟಿಕಲಿ ಎಂಡೇಂಜರ್ಡ್ ಸ್ಪೀಸೀಸ್ ಇದು, ಮತ್ತು ಇರವಡ್ಡಿ ಡಾಲ್ಫಿನ್ ಏನಿದೆ ಎಂಡೇಂಜರ್ಡ್ ಸ್ಪೀಸೀಸ್, ಮತ್ತು ವಲ್ನರಬಲ್ ಫಿಶಿಂಗ್ ಕ್ಯಾಟ್, ಇವೆಲ್ಲವೂ ಇಲ್ಲಿರುವಂತಹ ಜೈವಿಕ ವೈವಿಧ್ಯತೆ. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಸಿಂಪ್ಲಿಪಾಲ್, ಒರಿಸ್ಸಾದಲ್ಲಿರುವಂಥ ಸಿಂಪ್ಲಿಪಾಲ್. ಇದೊಂದು ನ್ಯಾಷನಲ್ ಪಾರ್ಕ್, ಟೈಗರ್ ರಿಸರ್ವ್, ಅಷ್ಟೇ ಅಲ್ಲದೆ ವೈಲ್ಡ್ ಲೈಫ್ ಸ್ಯಾಂಚುರಿ ಕೂಡ ಹೌದು. ಸೊ ಹೀಗಾಗಿ ಇದೊಂದು ಯುನೀಕ್ ಸ್ಪೇಸ್, ಮತ್ತು ಇದನ್ನು ವರ್ಲ್ಡ್ ಹೆರಿಟೇಜ್ ಸೈಟ್ನಲ್ಲೂ ಕೂಡ ರೆಕಗ್ನಿಷನ್ ಮಾಡಿರುವಂಥದ್ದು. ಸೊ ಇವು ನಾಲ್ಕು ಫೀಚರ್ಸ್ ಇರುವಂತಹ ಒಂದು ನ್ಯಾಷನಲ್ ಪಾರ್ಕ್ ಅಥವಾ ಒಂದು ಬಯೋಸ್ಪಿಯರ್ ರಿಸರ್ವ್ ಎಲ್ಲಿದೆ, ಒರಿಸ್ಸಾದಲ್ಲಿರುವಂಥದ್ದು. ಸೊ ಮುಂದುವರೆದು ಈ ಒಂದು ಸಿಂಪ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ ಏನಿದೆ, ಅದರ ನೇಚರ್ ಬಂದು ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಇರುವಂಥದ್ದು, ಅದು ಮತ್ತು ಮಾಯ್ಸ್ಟ್ ಡೆಸಿಡಿಯಸ್, ಅಂದರೆ ಎವರ್ಗ್ರೀನ್ ಸೆಮಿ ಎವರ್ಗ್ರೀನ್ ಇಂದ ಮಾಯ್ಸ್ಟ್ ಡೆಸಿಡಿಯಸ್ ಒಂದು ಕಾಂಬಿನೇಷನ್ ಇಲ್ಲಿ. ಮುಂದುವರೆದು ಇಲ್ಲಿ ಎರಂಗ ಕರ್ಯಾಸ್ ಮತ್ತು ಮನ್ಕಿರ್ದಿಯಾಸ್, ಇವು ಎರಡು ಟ್ರೈಬಲ್ ಕಮ್ಯುನಿಟಿ ಉಳ್ಕೊಂಡಿರುವಂತಹ ಒಂದು ಪ್ಲೇಸ್. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಅಸ್ಸಾಂನಲ್ಲಿರುವಂತಹ ದಿಬ್ರು ಸಿಖೈವ ಬಯೋಸ್ಪಿಯರ್ ರಿಸರ್ವ್ ಮತ್ತು ನ್ಯಾಷನಲ್ ಪಾರ್ಕ್. ಸೊ ಈ ಒಂದು ನ್ಯಾಷನಲ್ ಪಾರ್ಕ್ ಸೆಮಿ ಎವರ್ಗ್ರೀನ್ ಫಾರೆಸ್ಟ್ ಇರುವಂಥದ್ದು, ಮತ್ತು ಸ್ವಾಂಪ್ ಫಾರೆಸ್ಟ್ ಅಂತ ಕರಿತೀವಿ. ಸ್ವಾಂಪ್ ಫಾರೆಸ್ಟ್ ಅಂತ ಹೇಳಿದ್ರೆ ನೀರಿನಿಂದ ಸ್ಯಾಚುರೇಟ್ ಆಗಿರೋ, ಈಗ ನಮ್ಮ ಗದ್ದೆಗಳಲ್ಲಿ ಯಾವ ರೀತಿ ನೀರು ನಿಂತಿರುತ್ತಲ್ಲ ಅದೇ ರೀತಿ ಸ್ವಾಂಪ್ ಫಾರೆಸ್ಟ್ ಅಂದರೆ ನೀರು ತುಂಬಿರುತ್ತೆ ಈ ಒಂದು ಪ್ರದೇಶದಲ್ಲಿ. ಸೊ ಇಡೀ ನಾರ್ತ್ ಈಸ್ಟರ್ನ್ ಪ್ಲೇಸ್ನಲ್ಲಿ ಅತಿ ಹೆಚ್ಚಿನ ಸ್ವಾಂಪ್ ಫಾರೆಸ್ಟ್ ಇರುವಂಥದ್ದು ಈ ದಿಬ್ರು ಶಿಖೈವ ನ್ಯಾಷನಲ್ ಪಾರ್ಕ್ನಲ್ಲಿ. ಮತ್ತು ಇದರ ಸ್ಪೆಷಾಲಿಟಿ ಇನ್ನೊಂದೇನಂತ ಹೇಳಿದ್ರೆ ಇಂಪಾರ್ಟೆಂಟ್ ಬರ್ಡ್ ಏರಿಯಾ ಅಂತ ಕೂಡ ಇದು ರೆಕಗ್ನಿಷನ್ನ ಪಡ್ಕೊಂಡಿರೋದು. ಅಂದರೆ ಇಲ್ಲಿ ಹೆಚ್ಚಿನ ರೀತಿಯಲ್ಲಿ ಇಡೀ ಜಾಗತಿಕ ಮಟ್ಟದಲ್ಲಿರುವಂತಹ ವೈಲ್ಡ್ ಮತ್ತು ಎಂಡೇಂಜರ್ಡ್ ಬರ್ಡ್ಸ್ಗಳು ಕೂಡ ಇಲ್ಲಿ ಬರುವಂಥದ್ದು. ಯಾವ್ಯಾವ ಬರ್ಡ್ಸು ಇಲ್ಲಿ ನೋಡ್ಬೋದು ನೀವು, ಲೆಸರ್ ಅರ್ಜೆಂಟ್, ಬ್ಲ್ಯಾಕ್ ನೆಕ್, ಗ್ರೇಟರ್ ಅರ್ಜೆಂಟ್, ಕ್ರೆಸೆಂಟ್ ಸರ್ಪೆಂಟ್, ವೈಟ್ ವಿಂಗ್ ವುಡ್ ಡಕ್, ಸ್ಪಾಟೆಡ್ ಈಗಲ್, ಪೈಪ್ ಹಾರ್ನ್ಬಿಲ್. ಸೊ ಇವೆಲ್ಲ ಬರ್ಡ್ಸ್ಗಳು ಈ ಒಂದು ಪ್ರದೇಶಕ್ಕೆ ಬರುವಂಥದ್ದು. ಮುಂದುವರೆದು ಮ್ಯಾಮಲ್ಸ್, ಇಲ್ಲಿ ನಿಮಗೆ ಸ್ಪೆಷಲಾಗಿ ಯಾವ ಮ್ಯಾಮಲ್ಸೂ ಇಲ್ಲ, ಗ್ಯಾಂಜೆಟಿಕ್ ಡಾಲ್ಫಿನ್ ಒಂದು ಮತ್ತು ಹುಲ್ಲೋಗ್ ಗಿಬಾನ್, ಇವೆರಡು ಜ್ಞಾಪಕ ಇಟ್ಕೊಂಡ್ರೆ ಸಾಕಾಗುತ್ತೆ. ಮುಂದುವರೆದು ಮಗೂರಿ ಮೋಟಾಪೋಂಗ್ ವೆಟ್ಲ್ಯಾಂಡ್ ಕೂಡ ಈ ಒಂದು ಬಯೋಸ್ಪಿಯರ್ ರಿಸರ್ವ್ನ ಪಾರ್ಟ್ ಆಗಿರುವಂಥದ್ದು. ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ನೀವು ಇಂಪಾರ್ಟೆಂಟ್ ಬರ್ಡ್ ಏರಿಯಾಸ್ಗಳು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಅರುಣಾಚಲ್ ಪ್ರದೇಶದಲ್ಲಿರುವಂತಹ ದಿಹಾಂಗ್ ದಿಬಾಂಗ್ ಬಯೋಸ್ಪಿಯರ್ ರಿಸರ್ವ್. ಸೊ ಜ್ಞಾಪಕ ಇಟ್ಕೊಳ್ಳಿ, ದಿಹಾಂಗ್ ದಿಬಾಂಗ್ ಬಯೋಸ್ಪಿಯರ್ ರಿಸರ್ವ್ ಹೈ ಆಲ್ಟಿಟ್ಯೂಡಲ್ಲಿ ಇರುವಂಥ ಕಾರಣದಿಂದಾಗಿ ಸೊ ಇಲ್ಲಿ ನಿಮಗೆ ಆಲ್ಪೈನ್ ಫಾರೆಸ್ಟ್ಗಳು ಕಾಣುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಎಲ್ಲೇ ಆಲ್ಪೈನ್ ಅಂದರೆ ಹೈ ಆಲ್ಟಿಟ್ಯೂಡ್ಗೆ ಹೋದಂಗೆ ಸೊ ನಿಮಗೆ ಸ್ಪೀಸೀಸ್ ಕೂಡ ರೋಡೋಡೆಂಡ್ರಾನ್ಸ್ ಮ್ಯಾಮಲ್ಸ್ಗಳಿರಲ್ಲ, ಅದ್ರ ಬದಲು ಸಣ್ಣ ಸಣ್ಣ ಸ್ಪೀಸೀಸ್ಗಳಿರುತ್ತೆ, ರೋಡೋಡೆಂಡ್ರಾನ್ಸ್ ಹಾರ್ಚಿಡ್ಸ್ ಈ ರೀತಿಯಾಗಿ. ಮುಂದುವರೆದು ಇಲ್ಲಿನ ಫ೾ನಾಸ್ ಜ್ಞಾಪಕ ಇಟ್ಕೊಳ್ಬೇಕಾದ್ರೆ ಸ್ನೋ ಲಿಯೋಪಾರ್ಡ್ ಜ್ಞಾಪಕ ಇಟ್ಕೊಳ್ಳಿ, ಕ್ಲೌಡೆಡ್ ಲಿಯೋಪಾರ್ಡ್, ರೆಡ್ ಪಾಂಡಾ, ಮಸ್ಕ್ ಡಿಯರ್, ಹಿಮಾಲಯನ್ ಬ್ಲ್ಯಾಕ್ ಬಿಯರ್, ಮತ್ತು ಸ್ಲಾತ್ ಬಿಯರ್ ಆ್ಯಂಡ್ ಸಿವೆಜ್. ಸೊ ಇದರ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಜಾಗತಿಕ ಮಟ್ಟದಲ್ಲಿರುವಂತಹ ಬಯೋಡೈವರ್ಸಿಟಿ ಹಾಟ್ಸ್ಪಾಟ್ಗಳಲ್ಲಿ ದಿಹಾಂಗ್ ದೆಬಾಂಗ್ ಬಯೋಸ್ಪಿಯರ್ ರಿಸರ್ವ್ ಕೂಡ ಒಂದು ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥದ್ದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿರುವಂತಹ ಪಚ್ಮರಿ ನ್ಯಾಷನಲ್ ಪಾರ್ಕ್. ಮತ್ತು ಪಚ್ಮರಿ ಅನ್ನೋದೇನಿದೆ, ಈ ಒಂದು ಮೂರು ಪ್ರದೇಶಗಳನ್ನು ಇನ್ಕ್ಲೂಡ್ ಆಗುತ್ತೆ, ಬೋರಿ ಸ್ಯಾಂಚುರಿ, ಮತ್ತು ಸತ್ಪುರ ನ್ಯಾಷನಲ್ ಪಾರ್ಕ್, ಮತ್ತು ಪಚ್ಮರಿ ಸ್ಯಾಂಚುರಿ ಅಥವಾ ಸತ್ಪುರ ಟೈಗರ್ ರಿಸರ್ವ್ ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗಿರುವಂಥದ್ದು. ಇದನ್ನು ನಾವು ಕ್ವೀನ್ ಆಫ್ ಸತ್ಪುರ ಅಂತ ಕೂಡ ಕರೆಯುವಂಥದ್ದು. ಸೊ ಕ್ವೀನ್ ಆಫ್ ಸತ್ಪುರ ಅಂದರೆ ಪಚ್ಮರಿ ಬಯೋಸ್ಪಿಯರ್ ರಿಸರ್ವ್. ಸೊ ಈ ಒಂದು ಪಚ್ಮರಿ ಬಯೋಸ್ಪಿಯರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿ ಗೋಂಡ್ ಟ್ರೈಬಲ್ಗಳ ಸಂಖ್ಯೆ ತುಂಬ ಜಾಸ್ತಿ ಇರುವಂಥದ್ದು, ಶೇಕಡ 50%-90% ಗೋಂಡ್ ಟ್ರೈಬ್ಸ್ ಈ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿರ್ತಾರೆ. ಸೊ ಮುಂದುವರೆದು ಬರ್ಡ್ಸ್ ವಿಷಯಕ್ಕೆ ಬಂದಾಗ ಹೆಚ್ಚಿನ ಬರ್ಡ್ಸ್ಗಳು ನೀವು ಇಲ್ಲಿ ಕಾಣ್ಬೋದು, ಮಲಬಾರ್ ಪೈಪ್ ಹಾರ್ನ್ಬಿಲ್, ಮಲಬಾರ್ ಥ್ರಶ್, ಕ್ರೆಸೆಂಟೆಡ್ ಸರ್ಪೆಂಟ್ ಈಗಲ್, ಇವು ಮೂರು ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಮತ್ತು ಇಡೀ ಫಾರೆಸ್ಟ್ ಟೀಕ್ ಇರೋದ್ರಿಂದ ಅದು ಮತ್ತು ಸಾಲ್ ಇರೋದ್ರಿಂದ ಸ್ವಲ್ಪ ಮಾಯ್ಸ್ ಡಿಸಿಡಿಯಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಇಲ್ಲಿರುವಂಥದ್ದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಕಾಂಚನಜುಂಗ ಬಯೋಸ್ಪಿಯರ್ ರಿಸರ್ವ್ ಸಿಕ್ಕಿಮಲ್ಲಿರುವಂಥದ್ದು. ಕಾಂಚನಜುಂಗ ಅಂದರೆ ಮೌಂಟ್ ಕಾಂಚನಜುಂಗ ಅಂತ ಕೂಡ ಕರಿತೀವಿ. ಇದು ಜಗತ್
ಜಗತ್ತಿನಲ್ಲಿ ಇರುವಂತಹ ಮೂರನೇ ಅತಿ ದೊಡ್ಡ ಪೀಕ್. ಸೊ ಅದಕ್ಕೆ ಯುನೆಸ್ಕೋ ಅವರು ಕೂಡ ಇದನ್ನು ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕರಿತಾರೆ. ನ್ಯಾಚುರಲ್ ಆಗೂ ನಮ್ಗೆ ಇಂಪಾರ್ಟೆಂಟ್ ಇದೆ, ಕಲ್ಚರಲ್ ಆಗೂ ಇದು ಇಂಪಾರ್ಟೆಂಟ್ ಇದೆ. ಯಾಕೆ ಕಲ್ಚರಲಿ ನಮ್ಗೆ ಇದು ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ಸಿಕ್ಕಿಂನಲ್ಲಿ ಇರುವಂತಹ ಮಾನಿಸ್ಟ್ರೀಸ್ನಲ್ಲಿ ಥೋಲುಂಗ್ ಮಾನಿಸ್ಟ್ರಿ ಅದೊಂದು ಗೊಂಪ. ಸೊ ಈ ಒಂದು ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಇರುವಂಥದ್ದು, ಇದು ಸಿಕ್ಕಿಂನ ಸೀಕ್ರೆಡ್ ಮಾನಿಸ್ಟ್ರೀಸ್ಗಳಲ್ಲಿ ಒಂದಾಗಿರೋದ್ರಿಂದ ಇದನ್ನು ನಾವು ನ್ಯಾಚುರಲ್ ಮತ್ತು ಕಲ್ಚರಲ್ ಇಂಪಾರ್ಟೆನ್ಸ್ ಇರೋದ್ರಿಂದ ಮಿಕ್ಸ್ಡ್ ವರ್ಲ್ಡ್ ಹೆರಿಟೇಜ್ ಸೈಟ್ ಅಂತ ಕೂಡ ಕರಿತಿದ್ದೀವಿ. ಇದು ಹೈ ಆಲ್ಟಿಟ್ಯೂಡ್ ಪ್ರದೇಶದಲ್ಲಿರುವುದರಿಂದಾಗಿ ಅಂದರೆ ಸಬ್ ಟ್ರಾಪಿಕ್ ಇಂದ ಆರ್ಟಿಕ್ ರೀತಿಯ ನ್ಯಾಚುರಲ್ ಫಾರೆಸ್ಟ್ಗಳು ನೀವಿಲ್ಲಿ ಕಾಣ್ಬೋದಾಗಿದೆ. ಮುಂದುವರೆದು ಇಲ್ಲಿ ಪಾಪ್ಯುಲರ್ ಸ್ಪೀಸೀಸ್ ಯಾವುದು ಅಂತ ಹೇಳಿದ್ರೆ ಹಿಮಾಲಯನ್ ಥಾರ್, ಸ್ನೋ ಲಿಯೋಪಾರ್ಡ್, ಕ್ಲೌಡೆಡ್ ಲಿಯೋಪಾರ್ಡ್, ಜಾಕಿಲ್, ಇಂಡಿಯನ್ ಸಿವೆಟ್, ಮಸ್ ಡಿಯರ್ ಮತ್ತು ಟಿಬೆಟಿಯನ್ ಉಲ್ಫ್. ಸೊ ಇಲ್ಲಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾದ್ರೂ ಪ್ರಮುಖವಾದ ಟ್ರೈಬಲ್ ಕಮ್ಯುನಿಟಿ ಯಾವುದು ಅಂದರೆ ಲೆಪ್ಚಾ ಟ್ರೈಬ್. ಇದನ್ನು ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಆಲ್ರೆಡಿ ಕೇಳಿರೋ ಕಾರಣದಿಂದಾಗಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಲೆಪ್ಚಾ ಟ್ರೈಬಲ್ಸ್ ಅವರು ಈ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿರುವಂಥದ್ದು, ಮತ್ತು ಎಫಿಫೈಟ್ಸ್ ಮತ್ತು ಲಿಯಾನಾಸ್ ಕೂಡ ಇಲ್ಲಿ ಅಬಂಡೆಂಟ್ ಆಗಿರುವಂಥದ್ದು. ಇದಿನ ಬಯೋಸ್ಪಿಯರ್ ರಿಸರ್ವ್ ಕೇರಳ ಮತ್ತು ತಮಿಳುನಾಡಲ್ಲಿ ಇರುವಂತಹ ಅಗಸ್ತ್ಯಮಲೆ ಬಯೋಸ್ಪಿಯರ್ ರಿಸರ್ವ್. ಅಗಸ್ತ್ಯಮಲೆ ಬಯೋಸ್ಪಿಯರ್ ರಿಸರ್ವ್ನಲ್ಲಿ ನಿಮಗೆ ಸೆಂಡುರೈ ವೈಲ್ಡ್ ಲೈಫ್ ಸೆಂಚುರಿ, ಪೆಪ್ಪರ ವೈಲ್ಡ್ ಲೈಫ್ ಸೆಂಚುರಿ, ನಿಯರ್ ವೈಲ್ಡ್ ಲೈಫ್ ಸೆಂಚುರಿ ಮತ್ತು ಕಲ್ಲಕ್ಕಾಡ್ ಮಂದುತರೈ ಟೈಗರ್ ರಿಸರ್ವ್. ಇವು ಮೂರು ವೈಲ್ಡ್ ಲೈಫ್ ಸೆಂಚುರಿ, ಒಂದು ಟೈಗರ್ ರಿಸರ್ವ್ ಕೂಡ ಇಲ್ಲಿ ಒಂದು ಇರೋದ್ರಿಂದ ಇದಕ್ಕೆ ಒಂದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದರ ಒಂದು ಮಿಕ್ಸ್ಡ್ ಎಕೋ ರೀಜನ್ಸಿಂದ ಇರುವಂಥದ್ದು. ಅಂದರೆ ಇಲ್ಲಿ ಎವರ್ಗ್ರೀನ್ ಫಾರೆಸ್ಟ್ ಕೂಡ ಇವೆ, ವೆಟ್ ವೆಸ್ಟರ್ನ್ ಗಾರ್ಡ್ಸ್ ಡೆಸಿಡಿಯಸ್ ಫಾರೆಸ್ಟ್ ಕೂಡ ಇವೆ, ಮತ್ತು ಮೌಂಟೇನ್ ರೈನ್ ಫಾರೆಸ್ಟ್ ಕೂಡ ಇದೆ, ಶೋಲಾನು ಇದೆ. ಇದು ಇಂಪಾರ್ಟೆಂಟ್, ಜ್ಞಾಪಕ ಇಟ್ಕೊಳ್ಳಿ. ಅಂದರೆ ಇಲ್ಲಿ ನಾಲ್ಕು ವಿಭಿನ್ನವಾದ ಫಾರೆಸ್ಟ್ ಟೈಪ್ಸ್ಗಳು ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಮುಂದುವರೆದು ಅನ್ನಾಯ್ ಮುಡಿ ಏನಿದೆ, ಇದು ವೆಸ್ಟರ್ನ್ ಗಾರ್ಡ್ಸ್ ಮತ್ತು ಸೌತ್ ಇಂಡಿಯಾದ ಅತಿ ದೊಡ್ಡ ಪೀಕ್ ಏನಿದೆ ಅದು ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಅಷ್ಟೇ ಅಲ್ಲದೆ ಈ ಒಂದು ಸ್ಪೇಸಿನ ಸ್ಪೆಷಾಲಿಟಿ ಏನಂದರೆ ಕನಿಕರನ್ ಅನ್ನೋ ಒಂದು ಟ್ರೈಬಲ್ ಕಮ್ಯುನಿಟಿ, ಇಡೀ ಪ್ರಪಂಚದಲ್ಲೇ ಓಲ್ಡೆಸ್ಟ್ ಸರ್ವೈವಿಂಗ್ ಟ್ರೈಬಲ್ ಕಮ್ಯುನಿಟಿ ಅಂದರೆ ಕನಿಕರನ್ ಟ್ರೈಬಲ್ ಕಮ್ಯುನಿಟಿ. ಈ ಒಂದು ಕನಿಕರನ್ ಟ್ರೈಬಲ್ ಕಮ್ಯುನಿಟಿ ಅಗಸ್ತ್ಯಮಲೆ ಬಯೋಸ್ಫಿಯರ್ ರಿಸರ್ವ್ನಲ್ಲಿ ಇರುವಂಥದ್ದು. ಮುಂದಿನ ಬಯೋಸ್ಫಿಯರ್ ರಿಸರ್ವ್ ಛತ್ತೀಸ್ಗಢ ಮತ್ತು ಮಧ್ಯಪ್ರದೇಶದಲ್ಲಿರುವಂಥ ಅಚನಾಕ್ಮರ್ ಅಮರ್ಕಂಟಕ್ ಬಯೋಸ್ಫಿಯರ್ ರಿಸರ್ವ್. ಸೊ ಜ್ಞಾಪಕ ಇಟ್ಕೊಳ್ಳಿ, ಛತ್ತೀಸ್ಗಢ ಮಧ್ಯಪ್ರದೇಶ ಅಂದಿದ ತಕ್ಷಣ ಆಟೋಮೆಟಿಕ್ಲಿ ಅದೊಂಥರ ಫಾರೆಸ್ಟ್ ಅಥವಾ ನೇಚರ್ ಟೈಪು ಡೆಸಿಡಿಯಸ್ ಬಂದ್ಬಿಡುತ್ತೆ. ಸೊ ಹೀಗಾಗಿ ಇಲ್ಲಿ ಟ್ರಾಪಿಕಲ್ ಮಾಯ್ಸ್ ಡೆಸಿಡಿಯಸ್ ಫಾರೆಸ್ಟ್ ಜಾಸ್ತಿ ಇರುವಂಥದ್ದು. ಮುಂದುವರೆದು ಈ ಒಂದು ಅಚನಾಕ್ಮರ್ ಅಮರ್ಕಂಟಕ್ ಅಥವಾ ಛತ್ತೀಸ್ಗಢ ಮಧ್ಯಪ್ರದೇಶ ಅಂದಿದ ತಕ್ಷಣ ನಿಮಗೆ ಜ್ಞಾಪಕ ಬರಬೇಕಾಗಿರೋದು ಸತ್ಪುರ ಮತ್ತು ವಿಂಧ್ಯ ರೇಂಜ್ಗಳು. ಸೊ ಈ ಸತ್ಪುರ ವಿಂಧ್ಯ ರೇಂಜ್ಗಳು ತುಂಬ ನದಿಗಳ ಉಗಮಕ್ಕೆ ಕಾಣವಾಗುವಂಥದ್ದು. ಸೊ ಇದೊಂದು ಮೇಜರ್ ವಾಟರ್ ಶೆಡ್ ಅಂತ ಹೇಳ್ತೀವಿ. ಅಷ್ಟೇ ಅಲ್ಲದೆ ಮೈಕ್ಲಾ ರೇಂಜ್, ವಿಂಧ್ಯ ಸತ್ಪುರ ಕೂಡ ಈ ಒಂದು ಪ್ರದೇಶದಲ್ಲಿ ಉಳ್ಕೊಂಡಿರುವಂಥದ್ದು. ಇಲ್ಲಿರುವಂಥ ಇಂಪಾರ್ಟೆಂಟ್ ಫಾನಾ ಸ್ಪೀಸೀಸ್ ಯಾವುದು ಅಂತ ಹೇಳಿದ್ರೆ ಫೋರ್ ಹಾರ್ನ್ ಆಂಟಿಪಿಲೋನ್, ಸಾರಸ್ ಕ್ರೇನ್, ಬ್ಲ್ಯಾಕ್ ಬಕ್ ವಲ್ಚರ್, ವೈಲ್ಡ್ ಡಾಗ್. ಮುಂದುವರೆದು ಟ್ರೈಬಲ್ ಕಮ್ಯುನಿಟೀಸ್, ತುಂಬ ಟ್ರೈಬಲ್ ಕಮ್ಯುನಿಟೀಸ್ ಇರುವಂಥದ್ದು, ಎಸ್ಪೆಷಲಿ ಗೋಂಡ್ಸ್ ಜ್ಞಾಪಕ ಇಟ್ಕೊಳ್ಳಿ, ಅತಿ ಹೆಚ್ಚು ಇರುವಂಥದ್ದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಕಚ್ ಬಯೋಸ್ಪಿಯರ್ ರಿಸರ್ವ್, ಇದು ಗುಜರಾತ್ಲ್ಲಿರುವಂಥದ್ದು. ಇಲ್ಲಿ ನೋಡ್ತಿದ್ದೀರ ನೀವು ಗಲ್ಫ್ ಆಫ್ ಕಚ್. ಸೊ ಜ್ಞಾಪಕ ಇಟ್ಕೊಳ್ಳಿ, ಭಾರತದ ಅತಿ ದೊಡ್ಡ ಅಥವಾ ಲಾರ್ಜೆಸ್ಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತ ಹೇಳಿದ್ರೆ ಗಲ್ಫ್ ಆಫ್ ಕಚ್. ಸೊ ಈ ಒಂದು ಗಲ್ಫ್ ಆಫ್ ಕಚ್ ಏನಿದೆ, ಇದರಲ್ಲಿ ಟೂ ಮೇಜರ್ ಎಕೋಸಿಸ್ಟಮ್ಸ್ ಇದೆ. ಇಲ್ಲಿ ರನ್ ಆಫ್ ಕಚ್, ಗ್ರೇಟ್ ರನ್ ಆಫ್ ಕಚ್ ಮತ್ತು ಲಿಟಲ್ ರನ್ ಆಫ್ ಕಚ್ ಎರಡೂ ಇರುವಂಥದ್ದು. ಮತ್ತು ಇಲ್ಲಿನ ಸ್ಪೆಷಾಲಿಟಿ ಏನಂತ ಹೇಳಿದ್ರೆ ಇದೊಂದು ಫೈನೆಸ್ಟ್ ಗ್ರಾಸ್ ಲ್ಯಾಂಡ್ ಅಂತ ಕರಿತೀವಿ. ಈ ಗ್ರಾಸ್ ಲ್ಯಾಂಡ್ನ ಹೆಸರು ಬನ್ನಿ, BANNI. ಸೊ ಬನ್ನಿ ಅನ್ನೋದು ಒಂದು ಫೈನೆಸ್ಟ್ ಗ್ರಾಸ್ ಲ್ಯಾಂಡ್, ಇಡೀ ಜಾಗತಿಕ ಮಟ್ಟದಲ್ಲಿ ಇದಕ್ಕೆ ರೆಕಗ್ನಿಷನ್ ಸಿಕ್ಕಿರುವಂಥದ್ದು. ಸೊ ಹೀಗಾಗಿ ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಇದೊಂದು ಸಲೈನ್ ಡೆಸರ್ಟ್ ಮತ್ತು ಸೀಸನಲ್ ವೆಟ್ಲ್ಯಾಂಡ್ ಆಗಿರೋದ್ರಿಂದ ಇದೊಂದು ಡಿಫ್ರೆಂಟ್ ಎಕೋಸಿಸ್ಟಮ್ ಅಂತಲೇ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಇಲ್ಲಿ ಫೇಮಸ್ ಆ್ಯನಿಮಲ್ ಬಂದು ವೈಲ್ಡ್ ಆ್ಯಸ್. ಫ್ಲೋರಾ ಫೋನಾ ಬಂದಾಗ ಕೊರಲ್ ರೀಫ್ ಇದೆ, ಕೊರಲ್ ಲಿಚನ್, ಈ ರೀತಿ ಇದು ಕೊರಲಿಂದನೇ ಜಾಸ್ತಿ ಫಾರ್ಮೇಷನ್ ಆಗಿರುವಂಥದ್ದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಕೋಲ್ಡ್ ಡೆಸರ್ಟ್ ಬಯೋಸ್ಪಿಯರ್ ರಿಸರ್ವ್, ಇದು ಹಿಮಾಚಲ್ ಪ್ರದೇಶದಲ್ಲಿ ಇರುವಂಥದ್ದು. ಸೊ ಹಿಮಾಲಯದ ತಪ್ಪಲಿನಲ್ಲೇ ಇರುವಂಥ ಕಾರಣದಿಂದಾಗಿ ಇದು ಒಂದು ರೈನ್ ಶ್ಯಾಡೋ ಝೋನ್ ಆಗಿದೆ. ಸೊ ಹೀಗಾಗಿ ಇದೊಂದು ಕೋಲ್ಡ್ ಡೆಸರ್ಟ್ ಆಗಿರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ಸ್ನೋ ಲಿಯೋಪಾರ್ಡ್ ಹೆಚ್ಚಿನ ಪ್ರೊಟೆಕ್ಷನ್ ಸಿಗುತ್ತೆ. ಮುಂದುವರೆದು ಇಲ್ಲಿರುವಂಥ ನ್ಯಾಷನಲ್ ಪಾರ್ಕ್ಸ್ ಯಾವುದು ಅಂದರೆ ಪಿನ್ ವ್ಯಾಲಿ ನ್ಯಾಷನಲ್ ಪಾರ್ಕ್, ನಂತರ ಕಿಬ್ಬರ್ ವೈಲ್ಡ್ ಲೈಫ್ ಸ್ಯಾಂಚುರಿ, ಸರ್ಚು ಆ್ಯಂಡ್ ಚಂದ್ರತಲ್. ಇವೆಲ್ಲ ವೆಟ್ಲ್ಯಾಂಡ್ಸ್ಗಳು ಕೂಡ ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಮುಂದುವರೆದು ಇಲ್ಲಿ ನೀವು ಹಿಮಾಲಯನ್ ಬ್ಲ್ಯಾಕ್ ಬಿಯರ್, ಬ್ಲೂ ಶೀಪ್, ಐಬೆಕ್ಸ್, ಸ್ನೋ ಪಿಜನ್, ಟಿಬೆಟಿಯನ್ ಗೆಸಲ್ ಇವೆಲ್ಲವನ್ನು ನೋಡಬಹುದು. ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಆಂಧ್ರ ಪ್ರದೇಶದಲ್ಲಿರುವಂಥ ಮೊಟ್ಟ ಮೊದಲ ಬಯೋಸ್ಪಿಯರ್ ರಿಸರ್ವ್, ಶೇಷಾಚಲಂ ಹಿಲ್ಸ್. ಸೊ ಈ ಒಂದು ಶೇಷಾಚಲಂ ಹಿಲ್ಸ್ ಯುನೀಕ್ ಆಗಿ ಫ್ಲವರಿಂಗ್ ಪ್ಲಾಂಟ್ಸ್ಗಳಿಗೆ ತುಂಬ ಫೇಮಸ್ ಆಗಿರುವಂಥದ್ದು. ಸೊ ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ರೆಡ್ ಸ್ಯಾಂಡಲ್ವುಡ್. ಒಂದು 2 ವರ್ಷದಿಂದ ನೀವು ನ್ಯೂಸಲ್ಲಿ ನೋಡಿರ್ಬೋದು, ಆಂಧ್ರ ಪ್ರದೇಶದಲ್ಲಿ ರೆಡ್ ಸ್ಯಾಂಡಲ್ವುಡ್ ಮೈನಿಂಗ್ ತುಂಬ ಜಾಸ್ತಿಯಾಗಿ ರೆಡ್ ಸ್ಯಾಂಡಲ್ವುಡ್ನ ತುಂಬ ಕಳ್ಳ ಸಾಗಾಣಿಕೆ ಎಲ್ಲ ಮಾಡಿ ಈ ಥರ ತುಂಬ ಕೇಸ್ಗಳಾಗಿತ್ತು. ಸೊ ಹೀಗಾಗಿ ಜ್ಞಾಪಕ ಇಟ್ಕೊಳ್ಳಿ, ರೆಡ್ ಸ್ಯಾಂಡಲ್ವುಡ್ ಇರೋದು ಶೇಷಾಚಲಂ ಹಿಲ್ಸ್ನಲ್ಲಿ, ಇದೊಂದು ಬಯೋಸ್ಪಿಯರ್ ರಿಸರ್ವ್. ಮುಂದುವರೆದು ಇಲ್ಲಿ ರೆಡ್ ಸ್ಯಾಂಡಲ್ವುಡ್ ಮೆಡಿಸಿನ್ಸ್ಗೆ, ಸೋಪ್ಸ್ಗೆ ಮತ್ತು ಸ್ಪಿರಿಚುವಲ್ ರಿಚುವಲ್ಸ್ ಪರ್ಪಸ್ಗಳಿಗೆ ಯೂಸ್ ಮಾಡುವಂಥದ್ದು. ಸೊ ಈ ಒಂದು ಪ್ರದೇಶದಲ್ಲಿ ನೀವು ಸ್ಲೆಂಡರ್ ಲಾರಿಸ್, ಜೈನ್ ಸ್ಕ್ವೆರಲ್, ಗೋಲ್ಡನ್ ಗೀಕೋ ಇವೆಲ್ಲವನ್ನು ನೋಡಬಹುದು.
ಮುಂದಿನ ಬಯೋಸ್ಪಿಯರ್ ರಿಸರ್ವ್ ಮಧ್ಯಪ್ರದೇಶದಲ್ಲಿರುವಂತಹ ಪನ್ನಾ ಬಯೋಸ್ಪಿಯರ್ ರಿಸರ್ವ್. ಸೊ ಈ ಜ್ಞಾಪಕ ಇಟ್ಕೊಳ್ಳಿ, ನಮ್ಮ ಭಾರತ ಅತಿ ದೊಡ್ಡ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತ ಹೇಳಿದ್ರೆ ಅದು ಗಲ್ಫ್ ಆಫ್ ಕಚ್. ಅದೇ ಸ್ಮಾಲೆಸ್ಟ್ ಬಯೋಸ್ಪಿಯರ್ ರಿಸರ್ವ್ ಯಾವುದು ಅಂತ ಕೇಳಿದ್ರೆ ಅದು ಪನ್ನಾ. ಸೊ ಸ್ಮಾಲೆಸ್ಟ್ ಬಯೋಸ್ಪಿಯರ್ ರಿಸರ್ವ್, ಇದು ಬಯೋಸ್ಪಿಯರ್ ರಿಸರ್ವ್ ಅಷ್ಟೇ ಅಲ್ಲ, ಟೈಗರ್ ರಿಸರ್ವ್ ಕೂಡ ಹೌದು. ಸೊ ಇಲ್ಲಿ ಪ್ರಮುಖವಾಗಿ ಅರಿಯುವಂಥದ್ದು ಕೆನ್ ರಿವರ್. ನೀವು ಕೆನ್ ಬೆತ್ವಾ ರಿವರ್ ಲಿಂಕ್ ಪ್ರಾಜೆಕ್ಟ್ ಅಂತ ಕೇಳಿರ್ಬೋದು, ನ್ಯೂಸಲ್ಲಿ ತುಂಬ ಸಲ ನ್ಯೂಸಲ್ಲಿ ಇತ್ತು. ಸೊ ಯಾಕಂದರೆ ಈ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ ಬಗ್ಗೆ ತುಂಬ ಆಕ್ಷೇಪಣೆಗಳು ಬಂದಿತ್ತು. ಸೊ ಹೀಗಾಗಿ ಕೆನ್ ರಿವರ್ ಈ ಒಂದು ಬಯೋಸ್ಪಿಯರ್ ರಿಸರ್ವ್ನಲ್ಲಿ ಅರಿಯುವಂಥ ನದಿ. ಮತ್ತು ಇದು ಪನ್ನಾ ಡೈಮಂಡ್ ಮೈನಿಂಗ್ ಕೂಡ ತುಂಬ ಪಾಪ್ಯುಲರ್ ಆಗಿರುವಂಥದ್ದು. ಸೊ ಈ ಒಂದು ಟೈಗರ್ ರಿಸರ್ವ್ಸ್ನಲ್ಲಿ ನೀವು ಟೈಗರ್, ಲಿಯೋಪಾರ್ಡ್, ಚಿತ್ತಾಲ್, ಚಿಂಕಾರ, ನೀಲ್ಗೈ, ಸಾಂಬರ್, ಸ್ಲಾತ್ ಬಿಯರ್ ಇವೆಲ್ಲವನ್ನು ನೋಡಬಹುದು. ಅಷ್ಟೇ ಅಲ್ಲದೆ ಇದು ವಿಂಧ್ಯ ಮೌಂಟೇನ್ ರೇಂಜ್ ಕೂಡ ಈ ಒಂದು ಪ್ರದೇಶದಲ್ಲಿ ಇರುವಂಥದ್ದು. ಯಾಕೆ ನಾನು ಬಯೋಸ್ಫಿಯರ್ ರಿಸರ್ವ್ ಹೇಳಬೇಕಂತ ಹೇಳಿದ್ರೆ, ನಿಮಗೆ ಅಲ್ಲಿರುವಂತಹ ರಿವರ್ಸ್ ಹೇಳ್ತಿದ್ದೀನಿ, ಯಾಕೆ ಅಲ್ಲಿರುವಂತಹ ಗುಡ್ಡಗಾಡು ಪ್ರದೇಶಗಳನ್ನು ಹೇಳ್ತಿದ್ದೀವಿ, ಅಲ್ಲಿರುವಂಥ ಟ್ರೈಬ್ಸ್ ಹೇಳ್ತಿದ್ದೀವಿ ಅಂತ ಹೇಳಿದ್ರೆ, ಯು ಪಿ ಎಸ್ ಸಿ ನಿಮಗೆ ಪ್ರಶ್ನೆಗಳನ್ನು ಕೇಳುವಾಗ ಅಥವಾ ಕೆ ಪಿ ಎಸ್ ಸಿ ಪ್ರಶ್ನೆಗಳನ್ನು ಕೇಳುವಾಗ ಬರೀ ಯಾವೊಂದು ಬಯೋಸ್ಪಿಯರ್ ರಿಸರ್ವ್ ಯಾವೊಂದು ಪ್ರದೇಶದಲ್ಲಿದೆ ಅಷ್ಟೇ ಕೇಳಲ್ಲ, ಅದರ ಬಿಟ್ಟು ಅವರು ಅಲ್ಲಿರುವಂಥ ಟ್ರೈಬ್ಸ್ ಯಾವುದು, ಹೈಲ್ಯಾಂಡ್ಸ್ಗಳು ಯಾವುದು, ಮೌಂಟೇನ್ಸ್ ಯಾವುದು, ರಿವರ್ಸ್ ಯಾವುದು, ಮತ್ತು ಅಲ್ಲಿನ ಈ ಎಲ್ಲ ಕಂಡೀಷನ್ಸ್ಗಳನ್ನು ಕೊಟ್ಟು ಯಾವ ಬಯೋಸ್ಪಿಯರ್ ರಿಸರ್ವ್ ಅಂತ ಗೆಸ್ ಮಾಡಿ ಅಂತ ಕೂಡ ಪ್ರಶ್ನೆಗಳನ್ನು ಕೇಳ್ತಾರೆ. ಸೊ ಹೀಗಾಗಿ ಯಾವುದೇ ರೀತಿಯಲ್ಲಿ ನಿಮಗೆ ಪ್ರಶ್ನೆ ಬರ್ಬೋದು, ಡೈರೆಕ್ಟ್ ಇರ್ಬೋದು, ಇಂಡೈರೆಕ್ಟ್ ಇರ್ಬೋದು, ನೀವು ಆನ್ಸರ್ ಮಾಡುವಂಥ ಕೇಪಬಿಲಿಟಿ ಬೆಳೆಸೋದಕ್ಕೋಸ್ಕರ ನಾವು ಈ ರೀತಿ ನಿಮಗೆ ಹೇಳ್ತಿರುವಂಥದ್ದು. ಈ ಒಂದು ವಿಡಿಯೋ ಸೀರೀಸ್ ನಿಮಗೆ ಅನುಕೂಲವಾಗಿದೆ ಅಂತ ಭಾವಿಸ್ತೀನಿ. ಧನ್ಯವಾದಗಳು.